ದೈವದ ಬಾಧೆಯಿಂದ ಸಾಯುವಂತಾಗಬಹುದು, ಗ್ರಹದ ಬಾಧೆಯಿಂದ ಸಾಯುವಂತಾಗಬಹುದು. ನನಗೆಷ್ಟು ಅವಧಿ ಬಾಧಿಸಿದ್ದಿ, ಲೋಕದ ಜನರಿಗೆ ಎಷ್ಟು ಅವಧಿಯಲ್ಲಿ ಹೇಗೆ ಹೇಗೆ ಬಾಧಿಸ್ತಿ, ಅದೆಲ್ಲ ನಿನ್ನ ನಿಯಂತ್ರಣಕ್ಕೆ ಬಿಟ್ಟರು. ಆದರೆ ಭೀತಿಗೆ ವ್ಯಕ್ತಿ ಶಕ್ತಿ ಶನಿ ಅಂತ ಆಗಕೂಡದು. ಶನಿಯ ಅನುಗ್ರಹಕ್ಕಾಗಿ ನಿನ್ನನ್ನು ಪೂಜಿಸುವ ಹಾಗೆ, ಶನಿಯಿಂದಾಗಿ ದೈವವನ್ನು ತಲುಪುವುದಕ್ಕೆ ಸಾಧ್ಯವಾಗುವ ವಿಧಾನದಲ್ಲಿ ನಿನ್ನ ಮಾಹಾತ್ಯ ವಿಸ್ತೃತವಾಗುತ್ತೆ. ಮಾಹಾತ್ಯ ಜ್ಞಾನಪೂರ್ವಕ ಸುದೃಢ ಸ್ನೇಹಕ್ಕೆ ಭಕ್ತಿ ಅಂತ ನಾನು ಕೇಳಿತಿನಿದೆ. ಭಕ್ತಿಗೆ ಅನೇಕ ನಿರ್ವಚನಗಳು, ನಿನ್ನ ಮಾಹಾತ್ಮ್ಯದ ಕುರಿತಾಗಿ ಕೇಳಿತು. ಅದು ಆಪ್ತವಾಕ್ಯವೇ, ಅನುಭವಿಸಿದವರ ಮಾತು. ನನ್ನ ಅನುಭವಕ್ಕೆ ಅದನ್ನು ತಂದು ಇಷ್ಟನ್ನು ಮಾಡುವಲ್ಲಿ ನೀನು ಪರ್ಯಾಪ್ತ ಅಂತ ನಾನು ಅರಿತೆ, ಅಕ್ಷರಾರ್ಥದಲ್ಲಿ ಅರಿತೆ. ಅರಿತ ಬಳಿಕ ಈಗ ಈ ಕಲ್ಯಾಣದ ಕಾಮನೆ ಇದನ್ನು ವ್ಯಕ್ತಪಡಿಸ್ತಾ ನಿನ್ನಲ್ಲಿ ಪ್ರಾರ್ಥಿಸುವುದು, ಲೋಕದ ಜನರನ್ನು ಇಂತಹ ಕಡು ಕಷ್ಟಕ್ಕೀಡಾಗಿಸಿದೆ ತಿಳಿದ ಭಗವಂತನನ್ನು ಅನುಸರಿಸುವ ಭಾಗವತರೆಲ್ಲ ಆಡುವುದು, ಕಾರುಣ್ಯಕ್ಕಿಂತ ಭಿನ್ನವಾದ ಒಂದು ಅಸ್ತಿತ್ವವೇ ಇಲ್ಲ ಭಗವಂತನಿಗೆ. ಭಗವಂತನಿಂದ ನಿಯೋಜಿತವಾದ ಯಾವ ಶಕ್ತಿಗಳಿವೆ? ಆದ್ದರಿಂದ ಶನಿ ಕಾರುಣ್ಯ ಸ್ವರೂಪನಾಗಿದೆ, ಶನಿ ಕಾರುಣ್ಯದಿಂದ ಲೋಕದ ಉದ್ಧಾರ ಆಗಿದೆ. ಆದ್ದರಿಂದ ಕಡು ಕಷ್ಟವನ್ನೀಯುವ ಪರಂಪರೆಯನ್ನು ಮುರಿದು ಅವರಿಗೂ ದಯಾಮಯನಾಗಬೇಕು. ಇದು ನನಗೇನು ಬೇಕು ಅಂತ ನೀನು ಕೇಳಿದಾಗ ನನಗಾಗಿ ನಾನು ನಿನ್ನಲ್ಲಿ ಬೇಡುವವ. ಭೂತಳಾದಿಪ ಭೂತಳೇ ಶನಿ ಕೇಳು ಕರಚರಣಂ ನಿನ್ನ, ಭೂತಲವ ಒಂದನಾದರೂ ಕೇಳದಿರುವೆ. ಭೂತಳೀಶನಿ ಕೇಳು ಕರಚರಣಂ ನಿನ್ನ, ಭೂತಲವ ಒಂದನಾದರೂ ಕೇಳದಿರುವೆ. ನೀ ಭೂತದಯುಳ್ಳವನು, ಕಲಿಯುಗದಿ ರಾಜವನಾಳಿದ್ದು, ಕಲಿಯುಗದಿ ರಾಜವನಾಳಿದ್ದು ರಾಯರೊಳಗೆ ಖ್ಯಾತಿವಂತನನುತ್ತ ಕೈಗಾಲ್ಗಳ ತಾನಿತ್ತ. ರಾಜಾ ವಿಕ್ರಮ, ಶನೈಶ್ಚರ ಏನು ವರಬೇಕು ಅಂತ ಕೇಳಿದ ಕಾಲಕ್ಕೂ ವರಬೇಕು ಎನ್ನುವ ಮಾತುಗಳನ್ನಾಡದೆ ತಾನೇ ವರವಾಗುವ ಮಾತುಗಳನ್ನಾಡಿ ಪ್ರಪಂಚಕ್ಕೆ ನೀನೇ ವರಸ್ವರೂಪನಾಗಿ ಕಾಣಿಸುತ್ತಿರುವೆಯೋ ಎನ್ನುವ ಹಾಗುಂಟು ನಿನ್ನ ಬುದ್ಧಿ, ನಿನ್ನ ಭಾವ. ವಿಕ್ರಮ, ತ್ರಿಮೂರ್ತಿಗಳನ್ನು ಹೇಗೆ ಕಾಡಿದೆ? ಪ್ರಪಂಚದಲ್ಲಿ ಜ್ಞಾನಿಗಳಾದವರು ಅರ್ಥ ಮಾಡಿಕೊಂಡ ರೀತಿಯಲ್ಲಿಯೇ ಪಾಮರರಾದವರು ಅರ್ಥ ಮಾಡಿಕೊಳ್ಳುವುದಕ್ಕಿಲ್ಲ ಸತ್ಯ. ಆ ನೆಲೆಯಲ್ಲಿ ಭೀತಿಯಿಂದಲೇ ಬಾಗುವಂತಹ ಸ್ಥಿತಿಯೊಂದು ನಿರ್ಮಾಣವಾಗಿ ಹೋದೀತು ಎನ್ನುವ ನಿನ್ನ ಯಾವ ಮನಸ್ಸಿನ ಆಶಯ ಉಂಟೋ, ಹಾಗೆಯೇ ಪ್ರಪಂಚದ ಮೇಲೆ ಇರಬಹುದಾದಂತಹ ನಿನ್ನ ಕರುಣಾಭಾವ, ಪ್ರಜಾವತ್ಸಲನಾಗಿ ಆ ಪ್ರಜೆಗಳೇ ತಾನೋ ತಾನೇ ಪ್ರಜಾಸ್ವರೂಪವೋ ಎನ್ನುವ ಹಾಗೆ ಅವಿನಾಭಾವ ಸಂಬಂಧವನ್ನು ಹೊಂದಿ ಆ ಲೋಕದ ಮೇಲಿನ ನಿನ್ನ ಕರುಣ, ಆ ಮೂಲಕವಾಗಿ ನನಗೆ ಆ ಲೋಕದ ಮೇಲೆ ಕರುಣೆ ಬರುವ ರೀತಿಯಲ್ಲಾಗಬೇಕು, ಅದೇ ತನಗೆ ಬೇಕಾದ ವರ ಅಂತ ಕೇಳ್ತಾ ಇದ್ದಿ. ಈ ಸನ್ನಿವೇಶದಲ್ಲಿ ಕರಗಳಿಲ್ಲ, ಕಾಲುಗಳಿಲ್ಲ, ತನ್ನದ್ದಾದಂತಹ ಯಾವ ನ್ಯೂನತೆಯನ್ನೂ ಸರಿಪಡಿಸಿಕೊಳ್ಳಬಹುದಾದಂತಹ ಅವಕಾಶಗಳಿದ್ದರೂ ಯಾವುದನ್ನು ಕೇಳದು, ರಾಜ್ಯವನ್ನು ಧನಕೋಶಾದಿಗಳನ್ನು ಯಾವುದೊಂದನ್ನು ಕೇಳದು, ಕೇವಲ ಈ ಪ್ರಪಂಚಕ್ಕೆ ಬೇಕಾದಂತಹ ಸುಖ ಎನ್ನುವ ನೆಲೆಯಲ್ಲಿ ಅದನ್ನು ವರವಾಗಿ ಕೇಳಿದ್ದರಿಂದ ನೀನೇ ಪ್ರಪಂಚಕ್ಕೆ ವರವಾಗಿದೆ. ರಾಜನ್, ನಿನ್ನ ಅಭೀಕ್ಷೆಗಳೆಲ್ಲ ಈಡೇರುತ್ತವೆ. ನಿನಗೆ ಕೊಟ್ಟ ಕಷ್ಟ ನಿನ್ನ ಅಂತರಂಗದಲ್ಲಿ ನಿನ್ನ ಮನಸ್ಸಿನಲ್ಲಿರುವಂತಹ ದೃಢತೆಯ ಭಾವದಿಂದ ನೀನು ಗೆದ್ದೆ. ಪ್ರಪಂಚದಲ್ಲಿ ಪಾಮರರಾದವರಿಗಿದು ಸಾಧ್ಯವಿಲ್ಲ. ಆ ನೆಲೆಯಲ್ಲಿ ನನ್ನ ಬಾಧಿಸುವ ಅವಧಿ ಕಲಿಯುಗಕ್ಕೆ ಅದು ಕಡಿಮೆಯೇ ಆಗುತ್ತದೆ. ದ್ವಾದಶ ಭಾವದಲ್ಲಿ 12 ವರ್ಷವು, ದಶಾಕಾಲಕ್ಕನುಸಾರವಾಗಿ 19 ವರ್ಷಗಳು. ಆ ಎಲ್ಲ ವರ್ಷಗಳ ಬಾಧಿಸುವ ಅವಧಿ
ಕೊಡುವ ವಿಧಿವಿಧಾನಗಳು ಅದು ಯುಗಕ್ಕನುಸಾರವಾಗಿ ಬದಲಾಗುತ್ತಲೇ ಬರುತ್ತದೆ. ಯಾಕೆಂದರೆ ಕೃತಯುಗದಲ್ಲಿರುವಂತಹ ಆತ್ಮಶಕ್ತಿಯು ಅದು ತ್ರೇತೆಗೆ ಬರುವಾಗ, ದ್ವಾಪರಕ್ಕೆ ಬರುವಾಗ ಆ ಯುಗಾನುಸಾರಿಯಾಗಿ ಅಂತಸ್ಥವಾದಂತಹ ಆ ಶಕ್ತಿ ಸಾಮರ್ಥ್ಯಗಳಲ್ಲಿಯೂ ನ್ಯೂನತೆ ಕ್ರಾಸತೆ ಕಂಡು ಬರುತ್ತಲೇ ಹೋಗುವುದು. ಅದಕ್ಕನುಸಾರವಾಗಿಯೇ ದೇಶಕಾಲಗಳನ್ನು ಸಂಕೀರ್ತನೆ ಮಾಡಿಯೇ ದೈವ ಕಾರ್ಯದಲ್ಲಿಯೂ ತೊಡಗಿಕೊಳ್ಳುವುದು, ದೈವಾನುಗ್ರಹವು ಹಾಗೆಯೇ ಒದಗಿ ಬರತಕ್ಕಂತಹ. ಆದ್ದರಿಂದ ಈ ಕಲಿಯುಗದಲ್ಲಿ 7.5 ಆ ವರ್ಷಗಳು ಮಾತ್ರ ಶನಿಯ ಪ್ರಕೋಪ. ಯಾಕೆ? ಪ್ರಪಂಚದಲ್ಲಿ ಸುಖವನ್ನು ಬೇಕು ಅಂತ ಬಯಸುವವರು, ದುಃಖ ಕಷ್ಟಗಳನ್ನು ಬೇಡ ಅಂತ ತಿರಸ್ಕರಿಸುವವರು, ಸುಖವನ್ನು ದುಃಖವನ್ನು ಸಮಭಾವದಲ್ಲಿ ನೋಡಿದಾಗಲ್ಲವೇ ಯಾವ ದೇವತೆಯ ಆರಾಧನೆಯೇ ಆಗಲಿ, ಭಕ್ತಿಯೇ ಆಗಲಿ, ಭಾವವಾಗಲಿ, ಅಂತಿಮದಲ್ಲಿ ತನ್ನದಾದಂತಹ ಪುರುಷಾರ್ಥದಲ್ಲಿ ತುರಿಯಾವಸ್ಥೆಯನ್ನು ಪ್ರಾಪ್ತಿಸಿಕೊಡುವುದೇ ಮೂಲ ಉದ್ದೇಶವಾಗಿ ಸಾಗಬೇಕು ಅಂತಾದಾಗ ಮಾನವನ ಮನಸ್ಸೊಂದು ಸುಖದಲ್ಲಿಯೇ ತಲ್ಲೀನವಾಗುತ್ತದೆ ಅಂತಾದರೆ, ಅದಕ್ಕೆ ಯಾವ ಭೀತಿಯೂ ಇಲ್ಲ ಅಂತಾದರೆ, ಆ ಸುಖ ಎನ್ನುವುದರ ಕಲ್ಪನೆ ಸ್ವೇಚ್ಛಾಚಾರವಾಗಿ ಪರಿವರ್ತಿತವಾಯಿತು ಅಂತಾದರೆ, ಆ ಕಾಲವನ್ನು ಕಂಡೇ ನಮ್ಮಂತಹ ಆ ನಿಯಂತ್ರಕ ಶಕ್ತಿಯ ಉದ್ಗಮ ಉದ್ಭವ ಎನ್ನುವಂತಹದ್ದಾದದ್ದು. ಆ ನೆಲೆಯಲ್ಲಿ ಆ ಸಮಸ್ಥಿತಿಯನ್ನು ಜೀವಕ್ಕೆ ತಂದುಕೊಡುವುದಕ್ಕೆ ಬೇಕಾಗಿ ನೋಡು, ಪ್ರಜಾಪತಿಯಿಂದ ಸೃಷ್ಟಿಸಲ್ಪಟ್ಟಂತಹ ಈ ಎಲ್ಲ ಜೀವಜಾಲವನ್ನು ಕಂಡ್ರು. ಹುಲಿಯೊಂದು ಹಸುವನ್ನು ತಿಂದಿತು, ತಪ್ಪೋ ಸರಿಯೋ ವಿಮರ್ಶೆ ಉಂಟ? ಇಲ್ಲ. ಮಾನವನೊಬ್ಬ ಹಸುವನ್ನು ಕಡಿದ, ತಪ್ಪೋ ಸರಿಯೋ ವಿಮರ್ಶೆ ಉಂಟ? ಸರಿ. ಆದ್ದರಿಂದ ಜೀವಭಾವಕ್ಕೆ ಈ ಮಾನವ ನೆಲೆಯಲ್ಲಿ ಒಂದು ಸ್ವತಂತ್ರತೆ ಇದೆ. ಆ ಸ್ವತಂತ್ರತೆ ಇಂದ್ರಿಯ ತಂತ್ರವಾಯಿತೋ ಆಗ ಅದು ಸ್ವೇಚ್ಛಾಚಾರವಾಗಿ ಪರಿವರ್ತಿತವಾಗುತ್ತದೆ. ಅದು ಆತ್ಮತಂತ್ರವಾಯಿತೋ ಅದು ನಿಜಾರ್ಥದಲ್ಲಿ ಸ್ವಾತಂತ್ರ್ಯವೆಂದೆನಿಸಿ ಆತನ ಪರಮ ಲಕ್ಷ್ಯವನ್ನು ಸೇರುವಲ್ಲಿ ಸಹಾಯಕವಾಗುತ್ತದೆ. ಈ ಎಲ್ಲ ನೆಲೆಯನ್ನು ಆಲೋಚಿಸಿ ಕಷ್ಟಗಳೆಂಬುದು ಒದಗಿ ಬರುವುದು. ಆ ಕಷ್ಟವನ್ನು ಅನುಭವಿಸುತ್ತಾ ಅನುಭವಿಸುತ್ತಾ ಆ ಸುಖವನ್ನು ಕಷ್ಟವನ್ನು ಸಮಸ್ಥಿತಿಯಲ್ಲಿ ನೋಡುವಂತಹ ಹಂತಕ್ಕೆ ಆತ ಏರುವುದಕ್ಕೆ ಬೇಕಾಗಿ ನಮ್ಮಂತಹ ನಿಯಂತ್ರಕ ಶಕ್ತಿಗಳಿರುವಂತಹದ್ದು. ಅದು ಕೆಲವೊಮ್ಮೆ ಪಾಮರರ ಕಣ್ಣಿನಲ್ಲಿ ಭೀತಿಯ ಅಲೆಯನ್ನು ಸೃಷ್ಟಿಸುತ್ತದೆ. ಅದನ್ನು ಕಳಕೊಳ್ಳುವ ಹಾಗೆಯೂ ಇಲ್ಲ. ಅದು ನಮ್ಮ ಸೃಷ್ಟಿಯ ಮೂಲ. ಆದ್ದರಿಂದ ಆ ನೆಲೆಯಲ್ಲಿ ನಿನ್ನ ಅಪೇಕ್ಷೆಯಂತೆ ಆ ಅನುಗ್ರಹವನ್ನು ಮಾಡಿದ್ದೇನೆ. ಜೊತೆಯಲ್ಲಿ ಆಶಯ ಇದ್ದದ್ದು ಒಂದೇ ಪ್ರಭು, ಆ ದೈವವನ್ನಾಗಲಿ ಗ್ರಹರನ್ನಾಗಲಿ ದೈವಾಂಶವುಳ್ಳ ಯಾವುದನ್ನಾಗಲಿ ಅರಿಯುತ್ತೇನೆ ಅಂತ ಹೊರಟವನಿಗೆ ತನ್ನ ಅರಿವು ಒಡಮೂಡಬೇಕು. ಭೀತಿ ಮಾತ್ರ ಉಳಿಯುವುದು ಸಲ್ಲ ಅಲ್ಲ. ಅರಿವೆಂಬುದು ಭಯಪ್ರದಾಯಕವಲ್ಲ. ಅರಿಯುವುದಕ್ಕೆ ಹೊರಟವರು ತನ್ನನ್ನು ತಾನು ಅರಿಯುವಲ್ಲಿ ಪರ್ಯಾಪ್ತರಾಗಬೇಕು. ನಿನ್ನ ಮೂಲಕ ನನ್ನನ್ನು ನಾನು ಅರಿತಿದ್ದೇನೆ, ಭೀತಿಯನ್ನು ಗೆದ್ದದ್ದರಿಂದ ಎಲ್ಲರಿಗೂ ಆ ಸ್ಥಿತಿ ಕೊಡಬೇಕು ಅಂತ ಪ್ರಾರ್ಥನೆ. ಖಂಡಿತವಾಗಿ ಆ ಸ್ಥಿತಿ ಒದಗುತ್ತದೆ. ಆದರೆ ತಮ್ಮನ್ನು ತಾವು ಅಂತಹ ಕರ್ಮದಲ್ಲಿ ತೊಡಗಿಸಿಕೊಳ್ಳದೆಯಲ್ಲ. ಆ ವೈಚಾರಿಕತೆ ಎನ್ನುವುದು ಆಕಾರದಿಂದ ಸಾಗಿದಾಗ ಅದು ಆಚಾರವಾಗಿ ಆದರ್ಶವಾಗಿ ಪ್ರಪಂಚಕ್ಕೆ ಸುಖವನ್ನೇ ಉಂಟು ಮಾಡುತ್ತದೆ. ವಿಕಾರಗೊಂಡಾಗ ಅನಾಚಾರವಾಗಿಯೇ ಆಗುತ್ತದೆ. ಆ ನೆಲೆಯಲ್ಲಿಯೇ ಭೀತಿ ಎನ್ನುವಂತಹ. ಆ ದೃಷ್ಟಿಯಲ್ಲಿ ನಿನ್ನ ಅಪೇಕ್ಷೆಯಂತೆ ಆ ಜನರಿಗೆ ಈ ಪ್ರಪಂಚಕ್ಕೆ ಬೇಕಾದಂತಹ ಅನುಗ್ರಹ, ಗ್ರಹದಿಂದ ಯಾವುದು ಒದಗಿ ಬರಬೇಕು, ಕೇವಲ ಅವಗ್ರಹವಲ್ಲ ಅನುಗ್ರಹ, ಅದು ಒದಗಿಯೇ ಒದಗುತ್ತದೆ. ಇನ್ನೂ ಒಂದು ವಿಶೇಷ ಉಂಟು. ಏನು? ರಾಮನ ಕಥೆಯನ್ನು ಕೇಳಿಯೋ, ಹರಿಶ್ಚಂದ್ರ ನಳಾದಿಗಳ ಕಥೆಯನ್ನು ಕೇಳಿಯೋ, ಯಾವ ಲೋಕ ಭೀತವಾಗುತ್ತದೆ ಇವನು ಭಯಕಾರಕ ದುಃಖಕಾರಕನೆಂದೇ ಕರೆಯುತ್ತಾರೆ. ವಿಕ್ರಮನ ಕಥೆಯನ್ನು ಕೇಳಿಯೂ ಒಂದಂಶದಲ್ಲಿ ಹೀಗೆ ಹೇಳು, ವಿಕ್ರಮನಿಗೆ ಕಾಡಿದ, ವಿಕ್ರಮನನ್ನು ಬಾಧಿಸಿದ. ಆದರೆ ಆ ಹಂತವನ್ನು ಮೀರಿ ನೋಡುವ ಬುದ್ಧಿ, ಆ ಚಿತ್ತ ಆ ನೆಲೆಯಲ್ಲಿ ಶುದ್ಧವಾಗುತ್ತಾ ಸಾಗಿದ ಹಾಗೆ ಈ ಕಷ್ಟಗಳ ಹಿಂದೆ ಅಥವಾ ಮುಂದೆ ಕೊಟ್ಟ ಪರಿಣಾಮ ಏನು, ಸುಖಪ್ರದಾಯಕವಾದದ್ದು ಎನ್ನುವ ಸಿದ್ಧಾಂತ ಅರಿವಿಗೆ ಬರುವ ಹಾಗೆ ತಮ್ಮನ್ನು ತಾವು ಶುದ್ಧ ಕರ್ಮದಲ್ಲಿ ಧರ್ಮ ಪಥದಲ್ಲಿ ತೊಡಗಿಸಿಕೊಳ್ಳುವ. ಹರಿಶ್ಚಂದ್ರ ಮಹಾತ್ಮ್ಯವನ್ನು ಅಥವಾ ಚಾರಿತ್ರ್ಯವನ್ನು ರಾಮ ಮಹಾತ್ಮ್ಯವನ್ನು ಅರಿತವನು
ಅದನ್ನರಿತ ಬಳಿಕ ಶನಿಯ ಬಗ್ಗೆ ಭೀತಿ ಮಾತ್ರ ಉಳಿಸಿಕೊಳ್ಳಬಹುದು. ರಾಮಚಾರಿತ್ಯ ಅನುಸರಣೀಯ ಎಂಬ ಭಾವವನ್ನು ಹೊಂದಿದೆ ಅಲ್ಲವೇ? ನನಗಿದ್ದ ಆಕ್ಷೇಪ ಮೂಲಭೂತವಾಗಿ ಅದು. ರಾಮಾಯಣ ಓದಿದವರಿಗೆ ಶನಿ ಮಹಾತ್ಮೆ ಅರ್ಥ ಆದರೆ ರಾಮಾಯಣ ವಿಫಲ. ಆದ್ದರಿಂದಲೇ ರಾಮ ಅನುಸರಣೀಯ ಮರ್ಯಾದಾ ಪುರುಷೋತ್ತಮ ಈ ಅರಿವು ಬರಬೇಕು. ವಿಕ್ರಮನ ಬದುಕನ್ನು ಕೇಳಿದವರು, ಕಂಡರಸಿದವರು ಒಬ್ಬನಾದರೂ ಶನಿ ಬಾಧಿಸುವಾಗಲೂ ಬದುಕುವ ಬಗೆ ಹೇಗೆ ಅಂತ ವಿಕ್ರಮನ ಆದರ್ಶದಿಂದ ಗ್ರಹಿಸಿದರೆ ನನ್ನ ಬದುಕಿಗೆ ಅದಕ್ಕಿಂತ ದೊಡ್ಡ ಸಾರ್ಥಕ ಇದೆ. ವಿಕ್ರಮ, ನಿನಗರ್ಥವಾಗುತ್ತೆ. ನಿಜವಾಗಿ ನೋಡಿದರೆ ರಾಮಾಯಣವನ್ನು, ಹರಿಶ್ಚಂದ್ರನ ಕಥೆಯನ್ನು, ನಳನ ಕಥೆಯನ್ನು ಸಹಜವಾಗಿ ಪ್ರಾಮಾಣಿಕವಾಗಿ ಅಧ್ಯಯನ ಮಾಡಿದವರಿಗೆ ಯಾರಿಗಾದರೂ ಶನಿ ಬಾಧೆ ನೆನಪಿಗೆ ಬರ್ತದ? ಈಗ ಆಚಾರ್ಯ ಮುಖದಿಂದ ಅದು ಬಂದದ್ದರಿಂದ ಪ್ರಸಕ್ತಿ ಇರುವುದು. ಆದ್ದರಿಂದ ಈ ಪ್ರಸಂಗತ್ತೇನು ಅದಕ್ಕೆ ಪ್ರಸಕ್ತಿ ಇರುವುದು. ಯಾಕೆ ಅಂದರೆ ಇದರಲ್ಲಿ ಶನಿ ಮಹಾತ್ಮ್ಯ ವಿಸ್ತರಣೆಯಲ್ಲಿ ಮುಖ್ಯ ಘಟಕವಾದದ್ದೇ ಈ ಎಲ್ಲ ಪ್ರಕರಣಗಳು. ಪಾಮರರನ್ನು ಆ ಮಾರ್ಗದಲ್ಲಿ, ಸನ್ಮಾರ್ಗದಲ್ಲಿ ನಡೆಸುವಂತೆ ಮಾಡುವಲ್ಲಿ ಒಂದೊಂದು ಉದಾಹರಣೆಗಳಾಗಿ ಆ ಕಥೆಗಳು ಪ್ರವರ್ತಿತವಾಗುತ್ತವೆ. ಅದು ಈ ನಿನ್ನ ಕಥೆಯಲ್ಲಿ ಅದು ಕೂಡ ಪ್ರಪಂಚ ಸನ್ಮಾರ್ಗದಲ್ಲಿ ಸಾಗುವುದಕ್ಕೆ ಬೇಕಾದ ಕಥೆಯೇ ಆಗುತ್ತದೆ. ವಿಕ್ರಮ, ಇದು ನಿನ್ನ ಪಾಪಗಳೆಲ್ಲ ಹರಿದವು. ನಿನ್ನ ಪಾಪಗಳೆಲ್ಲ ಹರಿದವು, ಪ್ರಪಂಚದ ತಾಪ ಕಳೆಯುವ ಸಂಕಲ್ಪವನ್ನು ನೀನು ಮಾಡಿದ್ದಿ ಅಂತಾದರೆ ಇದು ಉತ್ತರೋತ್ತರ ಅಭಿವೃದ್ಧಿಯಾಗ ಉಜ್ಜಯಿನಿಯ ಅರಸನಾಗಿ ನಿನ್ನದಾದಂತಹ ಧರ್ಮ ಪಥದಲ್ಲಿ ಸಾಗುವ ಅವಕಾಶ ನಿನ್ನದಾಗಲಿ. ನೀನು ನೆನೆದಾಗ, ಬೇಕೆಂದಾಗ ಬಂದು ಮೈದೋರುತ್ತೇನೆ. ನಿನ್ನದಾದಂತಹ ಬದುಕಿಗೆ ಶನಿಯ ಸಂಪೂರ್ಣ ಅನುಗ್ರಹ. ಇಷ್ಟು ಸೌಮ್ಯನಾಗಿ ಲೋಕಾನುಗ್ರಹ ಕಾರಕತ್ವವನ್ನು ಯಾವಾಗ ವ್ಯಕ್ತಪಡಿಸಿದೆ? ನನಗೆ ಆರಾಧಿಸಬೇಕು ಅಂತ ಇದ್ದವನು ಆರಾಧ್ಯ ಸ್ವರೂಪದಲ್ಲಿ ನನಗೆ ಕಾಣಿಸಿಕೊಳ್ಳಬೇಕು, ನನ್ನ ಅನುಭವಕ್ಕೆ ದಕ್ಕಬೇಕು ಎಂಬುದಕ್ಕೆ ತೊಟ್ಟ ಛಲ. ಅದು ಸಿಕ್ಕಾಗ ನಿನ್ನ ಅನುಗ್ರಹದಿಂದ ಲಭ್ಯವಾದ ಸರ್ವಾವಯವಗಳನ್ನು ನಿನಗೆ ಅಭಿಮುಖೀಕರಿಸಿ ಸಾಷ್ಟಾಂಗ ಪ್ರಣಾಮ ಮಾಡುತ್ತೇನೆ. ಉತ್ತರೋತ್ತರ ಅಭಿವೃದ್ಧಿ ರಸ್ತೆ ನಿದ್ದೆಯಳು ಮಲಗಿದ್ದ ಪುರಜನ ಎಚ್ಚರಾಗುತ್ತಿದೆ. ನಿದ್ದೆ ಬಾರದ ಸಮಯದಲ್ಲಿ ನಿದ್ದೆ ಬಂದರು, ಎಚ್ಚರ ಆಗದ ಸಮಯದಲ್ಲಿ ಎಚ್ಚರ ಆದರು. ಇದು ಯಾವುದೋ ಒಂದು ಉತ್ಪಾತವೋ ಅಥವಾ ಇನ್ಯಾವುದೋ ಕೇಡೋ ಯಾವುದರೋ ಗುರುತಿದೆ. ನಡುರಾತ್ರಿಯಲ್ಲಿ ಬೆಳ್ಳಂ ಬೆಳಗಾದರೆ ಅದೊಂದು ಉತ್ಪಾತವೇ ಇರಬೇಕು ಅಂತ ನಾನು ಭಾವಿಸಿದೆ. ಎಚ್ಚರಾಗಿ ಕಣಿದರೆದು ನೋಡುತ್ತಿದ್ದೇನೆ. ಇನ್ನೂ ಬೆಳಗಾಗುವ ದಿನಮಣಿಯು ಮೂಡಣದಲ್ಲಿ ಮೂಡುವ ಸಮಯ ಬಂದಿಲ್ಲ. ದಿನಮಣಿಯು ಮೂಡಿಯೂ ಇಲ್ಲ, ಆದರೆ ಬೆಳಕು ಮಾತ್ರ ತುಂಬಿದೆ. ಬೆಳಕಿನೊಂದಿಗೆ ಬೆಳಕು ಹೇಗೆ, ಬೆಳಕಿನ ಕಿರಣಗಳು ಹೇಗೆ ನನ್ನನ್ನು, ನನ್ನ ಕಣ್ಣನ್ನು ಪ್ರವೇಶಿಸುತ್ತಿದ್ದಾವೆ, ಹಾಗೆಯೇ ಯಾವುದೋ ಒಂದು ರಾಗದ, ಒಂದು ಶಬ್ದದ ಆ ಧ್ವನಿ ನನ್ನ ಕಿವಿಯನ್ನು ತಲುಪುತ್ತಿದೆ. ಅದನ್ನ ಕೇಳುತ್ತಾ ಕೇಳುತ್ತಾ ಆಲಿಸುತ್ತಾ ಆಲಿಸುತ್ತಾ ಆ ಕಡೆಗೆ ಹೊರಡುತ್ತಿದ್ದೇನೆ. ಎಲ್ಲಿಂದ ಬರುತ್ತಿದೆ ಎಂದರೆ ನನ್ನ ಕುವರಿಯ ಅಂತಃಪುರದಿಂದ ಬರುತ್ತಿದೆ ಇದು ಶಬ್ದ. ಬಂದು ನೋಡುತ್ತಿದ್ದೇನೆ. ಯಾವ ಪುರ ನಿನ್ನ ಯಾವ ರಾಜ್ಯವ ನಡುರಾತ್ರಿಯಲ್ಲಿ ಬೆಳಕನ್ನು ತೋರಿಸುವುದಕ್ಕೆ ನಮ್ಮ ರಾಜ್ಯದಲ್ಲಿ ಯಾರೂ ಬೇಕಾಗಿಲ್ಲ. ಹಾಗಾಗಿ ಕೇಳುವುದು,
ಯಾರು ನೀನು, ಎಲ್ಲಿಂದ ಬಂದೆ, ಇಲ್ಲಿ ಹಾಕಿ ಹೊಕ್ಕೆ, ಇಲ್ಲಿ ಹಾಕಿ ಕುಳಿತೆ, ಇದಿಷ್ಟನ್ನು ಉತ್ತರಿಸುವ ಮೊದಲು ನನ್ನ ಬದುಕಿನ ಬೆಳಕಾಗಿ ನನಗೆ ಕಂಡವಳು ಅದು ಮಹಾರಾಜರ ಸುತೆಯಾದ ಪದ್ಮಾವತಿ. ಆಕೆಯೇ ಕರೆಸಿದ್ದು, ಯಾಕೆ ಕರೆಸಿಕೊಂಡದ್ ಯಾಕೆ ಅಂತ ನಾನೇನು ಹೇಳಿ, ಆಕೆಯೇ ಉತ್ತರಿಸಬೇಕಷ್ಟೆ. ಅಪ್ಪಯ್ಯ, ಇನ್ನು ನಮ್ಮ ರಾಜ್ಯದಲ್ಲಿ ರಾತ್ರಿ ಹೊತ್ತಿನಲ್ಲಿ ದೀಪ ಇಲ್ಲ ಅಂತ ಸಮಸ್ಯೆ ಯಾಕೆ? ಹೊಸ ವಿಷಯ, ಇವರು ಬಂದ್ರಲ್ಲ, ಇವರು ಬಂದ ಮೇಲೆ ಇನ್ನು ನಮಗೆ ದೀಪದ ಸಮಸ್ಯೆ. ಹಗಲೊತ್ತಿಗಂತೂ ದೀಪ ಬೇಡ, ರಾತ್ರಿ ದೀಪದ ಸಮಸ್ಯೆ ಇಲ್ಲ. ಹಗಲೊತ್ತಿಗಂತೂ ನಿದ್ರೆ ಮಾಡುವ ಹಾಗಿಲ್ಲ. ಓ, ನಿಮ್ಗೆ ನಿದ್ರೆ ಹೋಗಬೇಕು ಸರ್? ನನಗಲ್ಲ, ಇಡೀ ರಾಜ್ಯದ ಜನತೆ ಯಾವಾಗ ಶಾಂತಿಯನ್ನು ಪಡೆಯಬೇಕು ಆವಾಗ ವಿಶ್ರಾಂತಿಯನ್ನು ಪಡೆಯಬೇಕು, ಯಾವಾಗ ಶ್ರಾಂತವಾಗಿ ದಿನದ ವೃತ್ತಿಯನ್ನು ಆಚರಿಸಬೇಕು ಆವಾಗ ಆಚರಿಸಬೇಕು, ಇದು ನಮ್ಮ ಕ್ರಮ. ಆದ್ದರಿಂದ ರಾತ್ರಿಯಲ್ಲಿ ಬೇಕಾದವರು ಮಾತ್ರ ಬೆಳಕಿಟ್ಟುಕೊಂಡರೆ ಸಾಕು. ಮಹಾರಾಜ, ವಿಶೇಷ ಕಾಮನೆಯಿಂದ ಕರೆಸಿಕೊಂಡ ಕಾಮಿನಿಯ, ಅವಳ ಬದುಕಿನ ವ್ರತಕ್ಕನುಗುಣವಾಗಿ ನಾವು ಒದಗಿ ಬಂದದ್ದರಿಂದ ಕರಗ್ರಹಣ ಮಾಡು ಅಂತ ಅಪೇಕ್ಷೆಯನ್ನು ವ್ಯಕ್ತಪಡಿಸಿ ಪಾದ ಮೂಲಕ್ಕೆ ಕುಸಿದು ಕುಳಿತು. ಅಲ್ಲ, ಅವಳ ಬದುಕಿನ ಬೆಳಕಾಗಬೇಕು ನಾನು. ಏನು ವ್ರತ ಏನದು? ತಂದೆಗೆ ಗೊತ್ತಿಲ್ಲದ ವ್ರತ ಬಂದವರಿಗೆ ಗೊತ್ತಾಗುವುದು ಹೇಗೆ? ಅದು ಅವಳೇ ಹೇಳಿಕೊಂಡದ್ದರಿಂದ. ಅಪ್ಪಯ್ಯ, ನನಗೆ ಬೇಕಾದ ದೀಪ ಊರವರಿಗೆಲ್ಲ ತೋರಿಸುವುದಕ್ಕಲ್ಲ, ಹಾಗಾಗಿ ವಿಷಯ ಅಷ್ಟೇ. ಇಂತಹ ಸಂಗೀತವನ್ನು ಯಾರು ಬಲ್ಲವರು ಅಂತಹವರನ್ನೇ ನಾನು ಕೈ ಹಿಡಿಯಬೇಕು ಅಂತ ನಾನು ವ್ರತ ಹಿಡಿದೆ. ಏನದು ಕೈಯಲ್ಲಿ ಹಿಡಿದಿದ್ದೇನು? ನಿನ್ನ ಹತ್ರ ಹೇಳಿದ್ರೆ ವ್ರತ ಆಗಿ ಹೋಗ್ತದೆ ಅಂತ ವ್ರತ ಹಿಡಿದಿದ್ದೇನೆ. ಅಲ್ಲ, ನೀನು ಕೈಯಲ್ಲಿ ಹಿಡಿದಿದ್ದೇನದು? ಇದು ಈಗ ಅವರಿಗೆ ಕೊರಳಿಗೆ ಹಾಕುವ ಮಾಲೆ ಹಾಕಿ ಆಯ್ತು. ಒಂದು ಕಾಲದಲ್ಲಿ ಅವರಿಗೆ ಕೈಯಿಲ್ಲ ಕಾಲಿಲ್ಲ ಅಂತಹ ಸ್ಥಿತಿಯಲ್ಲಿ ಅವರ ಕಂಠ ಒಂದೇ ನನಗೆ ಸಾಕು ಅಂತ ಕಂಠಕ್ಕೆ ಮಾಲೆ ಹಾಕಿದ್ದೇನೆ. ಮಗಳೇ, ನೀನು ಮಾಡಿದ ಕೆಲಸ ಏನಾಯ್ತು ಗೊತ್ತಾ? ಏನಾಯ್ತು? ನಡುರಾತ್ರಿಯಲ್ಲಿ ಇಡೀ ರಾಜ್ಯದಲ್ಲಿ ಬೆಳ್ಳಂ ಬೆಳಗಾಗುವಂತೆ ಮಾಡಿ ನನ್ನಪ್ಪ ಹೊಣಗೇಡಿ ಅಂತ ತೋರಿಸಿಕೊಟ್ಟಾಗ. ಅಪ್ಪಯ್ಯ, ಅಧಿಕಾರದಲ್ಲಿ ಇದ್ದವರು ಇದನ್ನೆಲ್ಲ ಮೊದಲೇ ಆಲೋಚನೆ ಮಾಡಬೇಕು. ಕಾಲ ಮುಗಿದ ಮೇಲೆ ನೀನು ಈಗ ಹೋ ಹೇಳಿದ್ದು ಈಗ ಮಾಡಿ ಹಾಕಿ. ಮಗಳೇ, ಸ್ಥಿತಿಯಲ್ಲಿ ಅದಾಗಬಾರ್ದು. ಮಗಳೇ, ಆದದ್ದು ಮಗಳಿಗೆ ಕಲ್ಯಾಣ ಅಂತ ಆದ್ರೆ ಒಂದು ಆಶೀರ್ವಾದ ಮಾಡಬಾರದು? ಆಶೀರ್ವಾದ ಮಾಡಬಾರದು, ಮಾಡಬಾರದು. ಯಾಕೆ? ಮಾಡುವ ಸಮಯದಲ್ಲಿ ಮಾತ್ರ ಮಾಡಬೇಕು. ಅದನ್ನು ಬಂದವರು ಹೇಳಬೇಕಾಗ್ಲಿಲ್ಲ. ಗೊತ್ತಾಯ್ತು ನಿನಗೆ? ನಿನ್ನ ನಿನ್ನಲ್ಲಿ ನಿನ್ನಿಂದ ಆಗಲ್ಲ. ಗೊತ್ತಾಗಿದೆ ನನಗೆ, ಗೊತ್ತಾಗಿದೆ. ತರುಣಿಯನ್ನ ನನ್ನ ಮಗಳನ್ನ ಮೋಸದಿಂದ ಒಯ್ಯುವುದಕ್ಕೆ ನೀನು ಬಂದಿದ್ದೀಯ. ಅವರ ಪರಿಚಯ ಉಂಟ? ಪರಿಚಯ ಬೇಕಾಗಲಿಲ್ಲ. ಒಬ್ಬ ಮಹಾತ್ಮರು ಬಂದರೆ ಪರಿಚಯವನ್ನು ಕೇಳಬೇಕು, ಅವರಿಗೆ ಕೈ ಮುಗಿದು ಕೃತಜ್ಞರಾಗಬೇಕು. ಯಾರೋ ಕಳ್ಳಕಾಕರನ್ನು ನೀನು ಯಾರು ಪರಿಚಯ ಕೇಳಿ? ಒಂದು ವಿಷಯ, ಹೆಣ್ಣು ಕೊಡುವವರಿಗೆ ಮಾವದೊಡ್ಡ, ಹೆಣ್ಣು ಕೊಟ್ಟ ಮೇಲೆ ಅರಿಯೋದು. ಕೊಡ್ಲೇ ಇಲ್ಲ ನಾನು ಹೆಣ್ಣನ್ನು. ಕೊಟ್ಟವ್ರು ಯಾರು ಹೆಣ್ಣನ್ನು? ಕೊಟ್ಟವ್ರು ಯಾರು ಹೆಣ್ಣನ್ನ? ದೃಪತೆ, ಆಕ್ರೋಶ ನನಗೆ ಅರ್ಥವಾಗುತ್ತದೆ ಕನ್ಯಾಪಿತ್ರವಾಗಿ. ಮೊದಲು ಕಂಡವರು, ನನ್ನಲ್ಲಿ ಸಂವಾದವನ್ನು ನಡೆಸಿದವರು, ಈಗ ನನ್ನನ್ನು ಗುರುತಿಸಲಾಗದ ಸ್ಥಿತಿಗೆ ಬಂದಿದ್ದೀರಿ ಅಂತಂದ್ರೆ ನಿಮ್ಮಲ್ಲಿ ಬದಲಾವಣೆ ಬಂದದ್ದಲ್ಲ ಕಾರಣ, ನನ್ನಲ್ಲಿ ಬಂದದ್ದು ಕಾರಣ. ಏನು ಏನು? ಈ ಬದಲಾವಣೆಗೂ ಹಿಂದಿನ ಪೂರ್ವಸ್ಥಿತಿಗೂ ಮೊದಲು ನಾನು ಕಂಡು ಮಾತಾಡಿದ್ದೆ, ಶಾಸನವನ್ನು ನನಗಾಗಿ ರೂಪಿಸಿದ್ದೆ, ಆ ಶಾಸನಕ್ಕೆ ನಾನು ಬದ್ಧನಾಗಿದ್ದೆ. ಆದರೆ ಯಾರ ಶಾಸನಕ್ಕೆ ನಿಮಗಿಂತ ಮೊದಲೇ ನಾನು ನನ್ನನ್ನೊಡ್ಡಿಕೊಂಡಿದ್ದನು, ಅವ ತನ್ನ ಶಾಸನದ ಕಕ್ಷೆಯಿಂದ ನನ್ನನ್ನು ಹೊರಗಿರಿಸಿದ್ದರಿಂದ, ಒಂದು ಅರ್ಥದಲ್ಲಿ ಮಂಗಳವಾಗುವಂತೆ ಶಾಸಿಸಿದ್ದರಿಂದ ಈಗ ಗುರುತು ಸಿಕ್ಕಲಿಲ್ಲ. ಇದಕ್ಕೆಲ್ಲ ಕಾರಣ ಯಾರು ಹೇಗೆ ಅಂತ ಕೇಳಿದರೆ ನನ್ನಲ್ಲಿರುವ ಉತ್ತರ ಒಂದೇ. ಅಯ್ಯ, ಇಲ್ಲಿಯವರೆಗೆ ಇಷ್ಟೂ ಅನರ್ಥಕ್ಕೆ ಕಾರಣ ನಿನ್ನ ಗಳ ಅಂದುಕೊಂಡಿದ್ದನು. ನೀನು ಕೇಳಿದರೆ ಮಂಗಳ ಎನ್ನುವ ಶಬ್ದ. ಹೌದು, ಯಾಕೆ ಅಂದರೆ ಆ ಮಂಗಳಕ್ಕಾಗಿಯೇ ಆ ಗಳ ವಿನಿಯೋಗ ಆದದ್ದು. ನಿಜವಾಗಿಯೂ ಮಂಗಳಾತ್ಮಕನಾದ ಆ ಶನಿಯಿಂದಲೇ ಇಷ್ಟ ಆದದ್ದು. ಹಿಂದೆ ಶನಿಯನು ಕೆಣಕಿ
ಕದ್ದವ ಹೊಂದಿ ವೈಶ್ಯನ ಸುತೆಯ ಹಾರವ ತಂದೆ ನೆಂದಪವಾದ ಹೊರಿಸುತ ದುಃಖದೊಳು ಕೆಡಹೇಗೆ ಮಂದ ಗ್ರಹವನ್ನು ಧ್ಯಾನಿಸಲು ನಾನಿಂದು ಬಿಡುಗಡೆಯಾದೆ ವಾಣಿಜ್ಯ ಮಂದಿರಕ್ಕೆ ನಾವು ಹೋಗಿ ನೋಡಿದರೆಲ್ಲ ಪರಿಹರಿಯುವರು ಪುರುಷರ ಭಾಗ್ಯವನ್ನು ಸಮುಚಿತವಾಗಿ ದೇವತೆಗಳು ಗ್ರಹಿಸಲಾರರಂತೆ ರಾಜ್ಯರ ಅನುಭವದಿಂದ ಆಡಿದ ಮಾತು ಹೌದು ಆದ್ದರಿಂದಲೇ ಪುರುಷರ ಭಾಗ್ಯವನ್ನು ಪುರುಷನೇ ಗ್ರಹಿಸಬಲ್ಲ ಗ್ರಹಿಸುವುದು ಹೇಗೆ ದೇವೋನ ಜಾನಾತಿ ತೋ ಮನುಷ್ಯ ಆತ್ಯಂತಿಕವಾಗಿ ಅರಿಯುವುದಿದ್ದರೆ ಆ ಪುರುಷೋತ್ತಮ ಮಾತು ಆದ್ದರಿಂದಲೇ ನನ್ನ ನಷ್ಟವಾದ ಭಾಗ್ಯದ ಕುರಿತಾಗಿ ಮನುಷ್ಯರಲ್ಲಿ ಹೇಳದೆ ಆ ಪುರುಷೋತ್ತಮನಲ್ಲಿ ನನ್ನನ್ನು ನಾನು ಅರ್ಪಿಸಿಕೊಂಡು ಶನಿಯ ಪ್ರಭಾವಕ್ಕೊಳಗಾಗಿದ್ದವನು ಉಜ್ಜಯಿನಿಯವನು ಆಳ್ತಾ ಇದ್ದ ದೊರೆ ನಾನು ವಿಕ್ರಮಾದಿತ್ಯನೆಂದು ಅಧಿಕಾರಿ ಶನಿಯ ಕುರಿತಾಗಿ ಆಡಿದ ಮಾತಿನ ಪರಿಣಾಮವಾಗಿ ಬಾಧಿಸುವುದಕ್ಕೆ ತೊಡಗಿದಾಗ ಏಕಾಕಿಯಾಗಿ ಆ ಬಾಧೆಗೆ ಮೈಯೊಡ್ಡಿ ನಿಂದವನು ನಿರಾಶ್ರಿತನಾದ ಸಂದರ್ಭದಲ್ಲಿ ಆಶ್ರಯ ಕೊಟ್ಟ ವಣಿಕನಿಗೆ ಹೆಸರು ನಂದಿಶೆಟ್ಟಿ ಅವನ ಮಗಳು ಅಲೋಲಿಕೆ ಸೇರಿದ್ದವರ ಚಿತ್ರಮಂದಿರವನು ನುಂಗಿದ್ದು ಶನಿ ಪ್ರಭಾವ ರೂಪಿಯನ್ನು ರೂಪಿಯಾದ ಹಂಸ ನಿರ್ಜೀವವಾದಂತಹ ಹಂಸಕ್ಕೆ ಜೀವ ಬಂದದ್ದು ಶನಿಯಿಂದ ನುಂಗಿದ ಮುತ್ತು ಸೇರಿದ್ದು ಶನಿಯ ಉದರವು ಆದ್ದರಿಂದಲೇ ಹೊರಗಿಳಿಸಲಾಗದೆ ಅಸಹಾಯಕನಾಗಿ ಚಂದ್ರಸೇನ ನಾಮಕನಾದ ರಾಜನಾದ ನಿನ್ನ ಸಮ್ಮುಖದಲ್ಲಿ ಕರಕಟ್ಟಿ ನಿಂತ ಆದರೆ ಇಷ್ಟು ಗೊತ್ತಿದ್ದದ್ದರಿಂದ ಅನೃತವನ್ನಾಗಿ ಶಿಕ್ಷೆಗೆ ಮೈಯೊಡ್ಡಿ ನಿರಾಶ್ರಿತನಾಗಬೇಕೆಂಬ ರಾಜಶಾಸನ ನಾನು ಸತ್ಯಕ್ಕೆ ನಿಷ್ಠವಾದದ್ದರಿಂದ ರಾಣಿಗರ ಮನೆಯಲ್ಲಿ ನನಗೆ ಆಶ್ರಯ ಸಿಗುವ ಹಾಗಾಗಿ ರಾಜಶಾಸನ ಉಲ್ಲಂಘನೆಯಾಗಿ ಅಲ್ಲ ಅದರಂತೆ ಅದರ ಅನ್ವಯದಿಂದಲೇ ರಾಜಶಾಸನವನ್ನು ರಾಜನೇ ಸಡಿಲಿಸಿದ್ದರ ಪರಿಣಾಮವಾಗಿ ಆ ಸಂದರ್ಭದಲ್ಲಿ ದೈವವನ್ನು ಸ್ತುತಿಸುವ ರೂಪದಲ್ಲಿ ನಾನು ಹಾಡಿದ ರಾಗವೇ ರಾಜನ ಮಗಳಿಗೆ ನನ್ನಲ್ಲಿ ಅನುರಾಗವನ್ನು ಮೂಡಿಸಿ ಅಯ್ಯ ಮಹಾಮಹಿಮಾ ಅಂತಲೇ ಸಂಬೋಧಿಸಬೇಕು ಆದರೂ ನಾನು ಮೊದಲೇ ಹೇಳಿದಂತೆ ಪೂರ್ಣವಾದ ಪ್ರಮಾಣ ಒಂದು ದೊರಕದೆ ನೀವೇ ನನ್ನ ದೊರೆಗಳನ್ನು ಒಪ್ಪಿಕೊಳ್ಳುವುದಾಗಿ ವಾಚಿಕವಾದ ಪ್ರಮಾಣ ಪರ್ಯಾಪ್ತವಲ್ಲ ನಾ ಬಲ್ಲೆ ಯಾಕೆಂದರೆ ಒಬ್ಬ ವ್ಯಕ್ತಿಯನ್ನು ಅಪರಾಧಿ ಎಂದು ಅವನನ್ನು ಶಿಕ್ಷೆಗೂ ಒಳಪಡಿಸಿದ ಮೇಲೆ ವ್ಯಕ್ತಿಯೊಬ್ಬ ಬಂದು ಶಿಕ್ಷೆ ಅಂತ ಕರಕಾಲುಗಳ ಕೈಗಳನ್ನು ಕಾಲುಗಳನ್ನು ಕತ್ತರಿಸಿದ ಮೇಲೆ ಪುನಃ ಅವುಗಳು ಚಿಗುರುವುದಾದರೂ ಎಂದು ಪಲ್ಲವಿಸುವುದಾದರೂ ಎಂದು ಆದ್ದರಿಂದ ಅದು ತಿರುಗಿ ಸುತ್ತಿದ್ದು ಹೌದು ಆ ವ್ಯಕ್ತಿಯೇ ನೀನು ಅಥವಾ ನೀವು ಹೌದು ಎಂದು ಒಪ್ಪುವುದಾದರೂ ನಾನು ಆ ವಣಿಕನನ್ನೇ ಕರೆಸಿ ಕೇಳಿದರೂ ನನ್ನನ್ನು ಗುರುತಿಸಲಾರ ಸನ್ನಿಧಾನದ ಮಗಳು ಕಲ್ಯಾಣ ವಾಂಛೆಯನ್ನು ವ್ಯಕ್ತಪಡಿಸಿದಾಗ ಅವಳಿಗೆ ನನ್ನಿಂದಾಗಿ ಕಷ್ಟವಾಗಕೂಡದು ಅವಳ ಬದುಕು ಹಸನಾಗಬೇಕೆಂಬ ಸದಾಶಯದಿಂದ ಆ ಶನಿದೇವನನ್ನೇ ಪ್ರಾರ್ಥಿಸಿದ್ದರ ಪರಿಣಾಮ ಅವನ ಪರಮಾನುಗ್ರಹಕ್ಕೆ ಭಜನನಾಗಿ ಮತ್ತೆ ಸಂಪುಷ್ಟನಾಗಿ ಅಯ್ಯ ಈಗ ಅನುಭವಕ್ಕೆ ಬರಬೇಕು ಅಂತಾದರೆ ಅವನ ಮಾಹಾತ್ಮ್ಯವೇ ವಿಸ್ತೃತವಾಗಿದೆ ಅಯ್ಯ ನಷ್ಟವಾದ ಕರಗಳೋ ಕಾಲುಗಳೋ ಮತ್ತೆ ಬರಬಹುದು ಅಂತ ನಷ್ಟವಾದ ರತ್ನವೋ ಮುತ್ತೋ ಮರಳಿ ಲಭ್ಯವಾಗಲಾರದು ಎಂದು ತೋರಿಸಿದರೆ ಮಾತ್ರ ಈ ಮಾತುಗಳೆಲ್ಲ ಒಪ್ಪಿತವಾದ ಆಗಮಿಸುವ ಕೃಪೆ ತೋರಬೇಕು ಆ ಮನೆಯನ್ನೇ ಹೊಕ್ಕು ನೋಡೋಣ ಆದೀತು ಹಾಗೆ ಹೀಗೆ ಬರಬೇಕು ಹೀಗೆ ಬರಬೇಕು ನಾನಾಡಿದ ಮಾತು ನೋಡುತ್ತಾಶ್ಚರ್ಯಗೊಂಡ ರಾಜ ಮನದುಳು ನೋಡುತ್ತಾಶ್ಚರ್ಯಗೊಂಡ ರಾಜ ಮನದುಳು ರೂಢಿಯೊಳತ್ಯಂತ ಮಹಿಮೆಯನ್ನು ತಲೆಲ್ಲರೂ ರೂಢಿಯೊಳತ್ಯಂತ ಮಹಿಮೆಯನ್ನು ತಲೆಲ್ಲರೂ ಮಹಾರಾಜ ಇದೇ ಚಿತ್ರಶಾಲೆಯಲ್ಲಿ ನಾನಿದ್ದದ್ದು ಅದೇ ಪಲ್ಲಂಗದಲ್ಲಿ ನಾ ಪವಡಿಸಿದ್ದು
ನಾನಾಡಿದ ಮಾತುಗಳಷ್ಟೂ ಸತ್ಯನಿಷ್ಠವಾದವು. ಆದ್ದರಿಂದ ಆ ಸತ್ಯವನ್ನು ಮನವರಿಕೆ ಮಾಡಿಸಬೇಕು ಅಂತ ಸತ್ಯ ಸ್ವರೂಪದಲ್ಲಿ ಪ್ರಾರ್ಥಿಸ್ತೇನೆ. ಅದಕ್ಕಿಂತ ಹೆಚ್ಚೇನು? ಅದೋ 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 ನೋಡಿ 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 ಈಗ ನಾನು ಕೊರಳು ಅವಳಿ ಅವರಿಗೆ ಕೊಡುವುದು ಮಾಂಗಲ್ಯ ಅಲ್ಲ. ಮಗಳೇ, ನೀನು ಕೊರಳು ಕೊಟ್ರೆ ನಾನು ಒಂದು ಕೊರಳು ಕೊಟ್ಟಾಗ ಆಯ್ತು. ನನ್ನ ಕಡೆಯಿಂದ ಈ ಕೊರಳಲ್ವಾ, ನನಗೆ ಸಂತೃಪ್ತಿ ಆಯಿತು ಮಗಳೇ. ಆದರೆ ಇಲ್ಲೊಂದು ವಿಶೇಷವನ್ನು ಏನು? ದೈವ ಸಾರ್ವತ್ರಿಕವಾಗಿ ಕೃಪೆ ತೋರುವುದಾದರೆ ಕಷ್ಟವನ್ನು ಮಾತ್ರ ತಡೆದುಕೊಳ್ಳಬಲ್ಲ ಸಾಮರ್ಥ್ಯವಿರುವವರಿಗೆ ಮಾತ್ರ ಕೊಡುತ್ತದೆ ಅಂತ. ನಮ್ಮ ಚಕ್ರವರ್ತಿಗಳಿಗೆ ಪರಿಪೂರ್ಣ ಕಷ್ಟವನ್ನು ಕೊಟ್ಟು ಅವರ ಸುಖದಲ್ಲಿ ಮಾತ್ರ ನಮಗೆಲ್ಲ ಭಾಗ ಸಿಕ್ಕಿದ್ದರು ದೈವ. ಯಾಕೆಂದರೆ ಚಕ್ರವರ್ತಿಗಳೇ ನನ್ನ ಅಳಿಯನಾಗುವಂತಾಯಿತು, ನೀನು ಚಕ್ರವರ್ತಿಗಳ ಮನಸ್ಸೇರುವಂತಾಯಿತು. ಆದರೆ ಅದರ ಹಿಂದಿನ ಕಷ್ಟಗಳೆಲ್ಲ ಮಾತ್ರ ಅವರಿಗೆ ಕೊನೆಗೂ ಅಳಿಯ ದೊಡ್ಡವರೇ ಸಿಕ್ಕಿದ್ರಲ್ಲ. ನಾವಿರುವುದು ಸಕ್ರಿಯ ಚಕ್ರವರ್ತಿತ್ವದ, ತ್ರಿಶೂಲಪಾಣಿಯ ಚಕ್ರವರ್ತಿತ್ವದ. ಆ ದೈವಗಳನ್ನು ಅಂಗೀಕರಿಸಿ ನಡೆದದ್ದರಿಂದ ಅದನ್ನೇ ಸತ್ಯಸ್ವರೂಪ ಅಂತ ಮಾನಿಸಿ ನಾವು ಆಚರಿಸುವ ಧರ್ಮದ ಮೂಲಕವಾಗಿ ಅದನ್ನು ಸಾಧಿಸುವುದಕ್ಕೆ ಹೊರಟವರಾದ್ದರಿಂದ ಕಷ್ಟಗಳನ್ನೆಲ್ಲ ಅನುಭವಿಸುವ ಶಕ್ತಿಯನ್ನು ಅದೇ ಕೊಡ್ತದೆ ನಮಗೆ. ಆದರೆ ಒಂದುಂಟು, ಈ ಕಾಲದಲ್ಲಿ ಕಷ್ಟದಲ್ಲೇ ನಾನು ನಿರತನಾಗಿದ್ದ ಸಂದರ್ಭದಲ್ಲೂ ಆಶ್ರಯವನ್ನು ಕೊಟ್ಟವರನ್ನು ಸುಖದಲ್ಲಿ ಮರೆಯಕೂಡದು. ಮಹಾರಾಜನ ಮಾತು ನನಗೆ ಅದರ ನೆನಪನ್ನು ತಂದುಕೊಟ್ಟಿತು. ಮರೆತಿದ್ದೆ ಅಂತಲ್ಲ, ಈಗ ಕರ್ತವ್ಯ ಯಾವುದು ಎಂಬುದನ್ನು ನೆನಪಿಸಿಕೊಂಡು ಕೆಳವನಾಗಿದ್ದಾಗ ಕರವಿಹೀನಾಗಿದ್ದಂತಹ ಸಂದರ್ಭದಲ್ಲಿ ಆಶ್ರಯವನ್ನು ಕೊಟ್ಟ ಉದಾರಿ, ರಾಮಾಭಿಧಾನವನ್ನು ಹೊಂದಿದ ಆ ದಾನಿ, ಅವನಿಗೆ ಒಂದು ನೂರನ್ನಾದರೂ ಕೊಡಬೇಕು. ಯಾಕೆಂತಂದರೆ ಏನು ಇಲ್ಲದ ಹಂತದಲ್ಲಿ ತನ್ನ ಗಾಣವನ್ನೇ ನನಗೆ ನೆಲೆಯಾಗಿಸಿ, ತನ್ನ ಸರ್ವಸ್ವ ಅದನ್ನೇ ನನಗೆ ನೆಲೆಯಾಗಿ ಕಲ್ಪಿಸಿ, ಈಗ ನನ್ನಲ್ಲಿ ಎಲ್ಲ ಇರುವಾಗ, ರಾಜ್ಯವೂ ನನ್ನದಾಗಿರುವಾಗ ನಾನೇನು ಕೊಡುವುದಕ್ಕೆ? ಗಾಣ ಎನ್ನುವುದು ಕೇವಲ ಗಾಣ ಅಲ್ಲ, ಅವನ ಸಂಸಾರ. ಹೌದು, ಸಂಸರಣ ಎಂದರೆ ಸುತ್ತುವುದು. ಅವನ ಸಂಸಾರವಾಗಿದ್ದ ಗಾಣದಲ್ಲಿ ನಿಮಗೊಂದು ಸ್ಥಾನವನ್ನು ಕೊಟ್ಟ. ಪ್ರಭುಗಳು, ಯಾವ ಗ್ರಾಮವನ್ನು ಕೊಡುವುದಾದರೂ ಈ ತಮಗಲ್ಲಿ ಪೂರ್ಣ ಅಧಿಕಾರವನ್ನು. ಆದ್ದರಿಂದ ನೀವು ಯಾವ ಗ್ರಾಮವನ್ನು ಕೊಡುವುದಾದರೂ ಕೊಡಬಹುದು. ಆಮೇಲೆ ನೀವು ಕೂಡ ಯೌವನವನ್ನು, ಅಂದರೆ ಯುವತೀ ಗ್ರಾಮವನ್ನು ಸ್ವೀಕರಿಸುವುದರಲ್ಲಿ ನನ್ನದೇನೋ ಅಭ್ಯಂತರವಿಲ್ಲ. ಪ್ರಣಯಾಭ್ಯರ್ಥನೆಯನ್ನು ಮಾಡಿದಂತಹ ಕಾಮಿನಿಯಲ್ಲಿ ನಿರಾಕರಣೆಯನ್ನೇ ಶೀಲವಾಗಿಸಿದವನ್ನು, ಯಾಕೆಂತಂದರೆ ಬದುಕಲ್ಲಿ ಸುಖವನ್ನರಸ್ತಾ ಹೊರಟಂತಹ ಅವರಿಗೆ ನಾ ಕಷ್ಟವನ್ನು ಯಾಕೆ ಉಣಿಸಬೇಕು? ಮುಂದಿನ ಅವಧಿ ಸುಖಪ್ರದವಾದದ್ದು ಅಂತ ಯಾವಾಗ ಸ್ಪಷ್ಟವಾಯಿತು? ಭಗವದ್ ಅನುಗ್ರಹ ನನ್ನ ಮೂಲಕವಾಗಿ ನಿಮಗೆಲ್ಲ ಲಭ್ಯವಾಯಿತು ಅಂತ ಯಾವಾಗ ದೃಢವಾಯಿತು? ಅವರು ಭಗವದ್ ಅನುಗ್ರಹ ಭಾಜನರಾಗುವುದರಲ್ಲಿ ನಾನ್ಯಾಕೆ ತಡೆಯಾಗಿದೆ? ಈ ರಾಜ್ಯದ ರಾಜನೆನಿಸಿದ ನಿನ್ನ ಸಂಕಲ್ಪಕ್ಕೆ ಅಧೀನನಾಗಿ ನನ್ನನ್ನು ಒಪ್ಪಿಸಿಕೊಳ್ಳುತ್ತೇನೆ. ಯಾವ ವಿಧಾನದಿಂದ ಯಾವುದನ್ನು ಒಪ್ಪಿಸಿಕೊಂಡು ಸ್ವೀಕರಿಸಿ? ಪ್ರಭುಗಳೇ, ಎರಡು ಅರಿಕೆ ಉಂಟು. ಏನು? ನನ್ನ ಜೀವನವನ್ನು ಸಾರ್ಥಕಗೊಳಿಸಿದರೆ, ಯಾಕೆಂದರೆ ಕನ್ಯಾಪುತ್ರವಾಗಿ ನನಗೆ ಮುಂದೊದಗುವ ಅಳಿಯ ಎಂಥವನಿದ್ದಾನು ಎಂಥವನಿದ್ದಾನು ಎನ್ನುವ ಚಿಂತೆ ಪ್ರತಿಯೊಬ್ಬ ಕನ್ಯಾಪುತ್ರವಿಗೂ ಇರುವಂಥದ್ದು. ಬಡವನಾಗಲಿ ಬಂದಿದ್ದನಾಗಲಿ ಅಂತಹ ಚಿಂತೆ ನನಗೂ ಇತ್ತು. ಆ ಕನ್ಯಾದಾನಕ್ಕೆ ಯೋಗ್ಯರಾಗಿ ತಾವು ದೊರಕಿದರು. ಆ ಕಾರಣದಿಂದ ಮಗಳೇ ಹೇಳಿಬಿಟ್ಟಲ್ಲ, ಈ ಮಕ್ಕಳೆಲ್ಲ ಹೆಣ್ಮಕ್ಕಳೆಲ್ಲ ಹೀಗೆ ಮದುವೆಯಾಗುವವರೆಗೆ ಅಪ್ಪಯ್ಯ ನೀವೇ ದೊಡ್ಡವರು ಅಂತ ಹೇಳು. ಮದುವೆ ಒಂದು ಆಯ್ತು ಮಗಳೇ, ನಾಳೆ ಬರ್ತೀಯ ನಮ್ಮನೆಗೆ ಅಂತ ಅಪ್ಪ ಕೇಳಬೇಕು. ಆದರೆ ನಮ್ಮ ಮನೆಯವರು ಬೇಸರ ಮಾಡ್ಕೊಳ್ತಾರೆ ಅಪ್ಪಯ್ಯ ಅನ್ನುವುದು ಇವರು. ಆವಾಗಲೇ ಹೇಳುವುದಕ್ಕೆ ಪ್ರಾರಂಭ ಮಾಡಿದ್ದಾಳೆ, ಹೆಣ್ಣು ಕೊಟ್ಟ ಮೇಲೆ ಅಳಿಯ ದೊಡ್ಡವನು ಅಪ್ಪಯ್ಯ. ಹಾಗಲ್ಲ, ರಾಜನಿಗೂ ಕೂಡ ಅದು ಅನುಭವಕ್ಕೆ ಬಂದದ್ದು ಮಗಳನ್ನು ನೋಡಿ ಅಲ್ಲ, ತನ್ನ ಸತಿಯನ್ನೇ ನೋಡಿ ಅಂತ ಇರಬೇಕು ಅಂತ ನನ್ನ ನಿರೀಕ್ಷೆ. ಅಲ್ಲ, ನಮ್ಮ ನಮ್ಮ ಸತಿಯನ್ನೇ ನೋಡಿ ನಮಗೆ ಅನುಭವಕ್ಕೆ ಬರುವುದಾದರೂ ನನ್ನಿಂದ ನಿಮಗೊಂದು ಅನುಕೂಲ ಆಯ್ತು, ನಾನು ನಿಮಗೊಂದು ಸತಿಯನ್ನು ಕೊಟ್ಟಾಗಾಯ್ತು. ಹೌದೇ ಹೌದು, ಆ ಅನುಭವವನ್ನು ನಾನು ಹೊಂದುತ್ತೇನೆ. ಅಂತೂ ಈ ಕಲ್ಯಾಣ ಮಯವಾದ ಸನ್ನಿವೇಶದಲ್ಲಿ
ಇದು ತನಕ ನಾನು ನಡೆದ ನಡೆ ಆಡಿದ ನುಡಿ ಇದೆಲ್ಲದರ ಸಾರವನ್ನು ನಾನು ಗ್ರಹಿಸಿದೆ. ನನ್ನ ಬದುಕು ಶನಿ ಮಹಾತ್ಮ್ಯ ಕಥನವೇ, ತಪ್ಪಾದ ಕಾರಣಗಳಿಗಲ್ಲ, ಸರಿಯಾದ ಕಾರಣ. ಸ್ವರೂಪ ವಿವೇಚನೆಯನ್ನು ಮಾಡಿ ಯಾವ ಕಾರಣಕ್ಕೆ ಅವನ ಆರಾಧ್ಯನು ಅಂತ ನನ್ನ ಬದುಕನ್ನೇ ಅನ್ವೇಷಣೆಯಾಗಿಸಿ ನಾನು ಕಂಡುಕೊಂಡೆ. ಈ ಅನ್ವೇಷಣೆಯನ್ನು ತಮ್ಮ ಅನುಭವವಾಗಿಸಿದೆ. ಇದರಲ್ಲಿ ನನ್ನನ್ನು ಅನುಸರಿಸಿದೆ ಅವರೆಲ್ಲರಿಗೂ ಶನಿ ಅನುಗ್ರಹಕಾರಕನಾಗುತ್ತಾನೆ ಎಂಬ ವಿಶ್ವಾಸ. ಆದ್ದರಿಂದಲೇ ಆ ವಿಶ್ವಾಸದಲ್ಲಿ ಈ ಎಲ್ಲ ಕಲ್ಯಾಣ ಕಾರ್ಯಕ್ರಮಗಳಲ್ಲಿ ಭಾಗವಹಿಸಿದೆ. ಎರಡು ಅಭ್ಯರ್ಥನೆಗಳು. ಏನು? ಮೊದಲನೆಯದಾಗಿ ನನ್ನ ರಾಜ್ಯದ ಪ್ರಜೆಯೊಬ್ಬನು ಬಂದು ಕೇಳಿದಾಗ ನ್ಯಾಯ ನಿರ್ಣಯವನ್ನು ಕೊಡಬೇಕಾದದ್ದು ನನಗೆ ಕರ್ತವ್ಯ. ಸರಿ. ಆ ಹಂತದಲ್ಲಿ ನಾನು ನನಗೆ ಪೂಜ್ಯರಾದ, ಯಾಕೆಂದರೆ ವಯೋಮಾನದಿಂದ ನನ್ನ ಮಗಳ ಕೈ ಹಿಡಿದವರು ನನಗಿಂತ ಚಿಕ್ಕವರು ಎಂದಲೇ ಎಂತಲೇ ಭಾವಿಸಿದರೂ ಕೂಡ ಕ್ಷತ್ರಿಯರಲ್ಲಿ ವಯೋಮಾನದ ಆತಿಥ್ಯದಿಂದ ಹಿರಿತನ ಸಾಮರ್ಥ್ಯದಿಂದ ಆ ಕಾರಣದಿಂದ ಹಿರಿಯರಾದ ನಿಮ್ಮನ್ನು ಸಂಶಯಿಸಿದೆ ಶಿಕ್ಷೆಗೊಳಗೆ. ಆದರೆ ಅದು ನ್ಯಾಯದಾನದ ಕಕ್ಷೆಯಲ್ಲಿ ಸೇರಿದ್ದು ಎಂಬುದನ್ನು ತಿಳಿಸಿದೆ. ನನ್ನನ್ನು ಹಿರಿಯ ಅಂತ ಅಂಗೀಕರಿಸ್ತೀಯಾದರೆ ಆ ಹಿರಿತನದ ನೆಲೆಯಿಂದ ಹಿರಿಯನ ಅಸಹಾಯಕತೆ ನಿಮಗೆ ಅರ್ಥ ಆಗುತ್ತೆ. ಆದ್ದರಿಂದ ಅದನ್ನು ಮನ್ನಿಸಿದೆ. ಇನ್ನೊಂದು ನನ್ನ ಪ್ರೇಮದಿಂದ ಕೇಳಿಕೊಳ್ಳುವುದಿರಾಗುತ್ತಾರೆ. ನನ್ನ ಮನೆಯಲ್ಲಿ ಮನೆಯ ಪಕ್ಕ ಒಂದು ಮಾಸ ಪರ್ಯಂತರವಾದರೆ ಇದ್ದು ಹೋಗಬೇಕು. ಆಗಲಿ, ನಿಮ್ಮ ಅಭೀಪ್ಸೆಯನ್ನು ಈ ರೂಪದಲ್ಲಿ ಈಡೇರಿಸ್ತಾ ಇರುವುದಕ್ಕೆ ಸಂತೋಷ ಉಂಟು. ಊರಿಗೂ ಹೇಳಿ ಕಳುಹುತ್ತೇನೆ. ಸರ್ವರಿಗೂ ಅವರವರ ನೆಲೆ ಸಿದ್ಧಿಸಿದ್ದರು. ಮಂಗಳವಾಗಲಿ ಅಂತ ಮಂಗಳಾರ್ಥಗಳು. ಅಧ್ಯಕ್ಷರಾದ ಶ್ರೀ ಮತ್ತೇಹಳ್ಳಿಯವರು ತಮ್ಮ ಅಧ್ಯಕ್ಷೀಯ ಭಾಷಣವನ್ನು ಮಾಡಬೇಕು ಅಂತ ಸಂಘಟಕರ ಪರವಾಗಿ ಕೇಳ್ಕೊಳ್ತಾ ಇದ್ದೀನಿ. ಎಲ್ಲ ಆತ್ಮೀಯ ಸಂಸ್ಕೃತಿ ಪ್ರಿಯರು, ಇಷ್ಟರವರೆಗೆ ನಾವೆಲ್ಲ ಮೌನದಲ್ಲಿದ್ವಿ, ಮೌನದ ಧ್ಯಾನದಲ್ಲಿದ್ವಿ. ಒಂದು ಹಂತದಲ್ಲಿ ನಾವು ಚಿತ್ರಪಕ್ಷಿಗಳಾಗಿದ್ವಿ, ತಾತ್ವಿಕ ಮುತ್ತುಗಳನ್ನು ನೋಡ್ತಾ ಕೂತಿದ್ವಿ. ಆದರೆ ಇಷ್ಟೆಲ್ಲ ತಾತ್ವಿಕತೆ, ಸಾಂಸ್ಕೃತಿಕತೆ, ಸಾಮಾಜಿಕತೆ, ಆಧ್ಯಾತ್ಮಿಕತೆ, ಧಾರ್ಮಿಕತೆ, ಇಷ್ಟೆಲ್ಲ ಹೆಸರುಗಳ ಮುತ್ತುಗಳು ನಮಗೆ ದೊರಕಲಿಕ್ಕೆ ಕಾರಣ ದಿವಂಗತ ತಿಮ್ಮಪ್ಪ ಹೆಗಡೆ. ಶೋಕವೇ ಶ್ಲೋಕ ಆಗಿ ಅರಳುತ್ತದೆ ಅಂತ ಹೇಳ್ತಾರೆ. ರಾಮಾಯಣ ಹುಟ್ಟಿದ್ದು ಕೂಡ ಆ ಶೋಕದಲ್ಲಿ, ಅದೇ ಶ್ಲೋಕ ಆಯಿತು ಅಂತ. ತಿಮ್ಮಪ್ಪ ಹೆಗಡೆಯವರ ಬದುಕನ್ನು ನಾವು ಧ್ಯಾನಿಸ್ತಾ ಹೋದರೆ ನಮಗೆ ಅತ್ಯಂತ ಆಶ್ಚರ್ಯ ಕಾಡ್ತದೆ. ಅದರ ಜೊತೆಗೆ ಒಂದು ರೀತಿಯ ವಿಷಾದವೂ ಕೂಡ ಬರ್ತದೆ. ಅವರು ಜೀವನಿಡೀ ಮಾಡಿದ್ದು ತಡೆಯೋಟವನ್ನೇ, ನಿಂತಿದ್ದು ಕೂಡ ಒಂದು ತಡೆ ಎದುರಿಗೆ. ಅಂತಹ ಸಂದರ್ಭದಲ್ಲಿಯೂ ಕೂಡ ಯಕ್ಷಗಾನ ಕೃತಿ ರಚನೆಗಳನ್ನು ಕೂಡ ಒಟ್ಟಂದದಲ್ಲಿಯೇ ಮಾಡ್ಕೊಟ್ಟು ಬಂದವರು. ಅಂತಹ ಕಷ್ಟಮಯ ಬದುಕಿನಲ್ಲೂ ಕೂಡ ಅವರ ಕೃತಿಗಳಲ್ಲೆಲ್ಲ ಕಾಣುವುದು ತಾತ್ವಿಕತೆಯನ್ನು. ಅಂದರೆ ಒಂದು ಹಂತದಲ್ಲಿ ಕಷ್ಟ ನಷ್ಟ ಸುಖ ದುಃಖ ಅವೆಲ್ಲವನ್ನು ಸಮಾನವಾಗಿ ಸ್ವೀಕರಿಸ್ತಾ ಆ ಅನುಭವವನ್ನು ಧಾರೆ ಎರೆಯುವ ಕ್ರಿಯೆಯಲ್ಲಿ ತಿಮ್ಮಪ್ಪ ಹೆಗಡೆಯವರು ನಿರತರಾದರು ಅಂತ ನಾನು ತಿಳ್ಕೊಂಡಿದ್ದೇನೆ. ಇವತ್ತು ದೀಪ ಹಚ್ಚಿದ್ದೀವಿ ನಾವೆಲ್ಲ ಸೇರಿ. ಆದರೆ ಆ ದೀಪ ಬೆಳಗಿಸಿದವರು ತಿಮ್ಮಪ್ಪ ಹೆಗಡೆಯವರೇ. ಅದಕ್ಕೆ ನೆರವಾದವರು, ಆ ನೆರವಾಗುವ ಪುಣ್ಯ ನಮಗೆ ಒದಗಿದೆ ಅಷ್ಟೆ. ಹಾಗಾಗಿ ನಾವು ಇವತ್ತು ಹಚ್ಚಿದ ದೀಪ ಕೇವಲ ಸಾಂಕೇತಿಕ. ತಿಮ್ಮಪ್ಪ ಹೆಗಡೆಯವರು ಸೃಷ್ಟಿಸಿದ ಆ ದೀಪದ ಗುಡ್ನ ಮತ್ತು ಶಾಶ್ವತವಾಗಿ ಉರಿಯುವಂತಹ ದೀಪ ಯಾವತ್ತೂ ಶಾಶ್ವತ. ತಿಮ್ಮಪ್ಪ ಹೆಗಡೆಯವರನ್ನು 4-5 ವರ್ಷದ ಹಿಂದೆ ನಾನು ಸ್ಮರಿಸಿಕೊಂಡಾಗ ಒಂದೆರಡು ಮಾತುಗಳನ್ನು ಅರುಣನೊಂದಿಗೆ ನಾನು ಹೇಳಿದ್ದೆ. ಆ ಹೇಳಿ ಹೋದ ನಂತರದಲ್ಲಿ ನಾನು ಹೆಚ್ಚು ಮಾತನಾಡಿಬಿಟ್ಟೆನೆ ಅಂತ ಅನಿಸ್ತು.
ಆ ನನ್ನ ಮಾತಿಗೆ ಏನಾದರೂ ಬೇಸರ ಆದರೆ ತಿಮ್ಮಪ್ಪ ಹೆಗಡೆಯವರ ಕುಟುಂಬ ದಯವಿಟ್ಟು ಕ್ಷಮಿಸಬೇಕು. ಯಾಕೆಂದರೆ ತಿಮ್ಮಪ್ಪ ಹೆಗಡೆಯವರಂತಹ ಒಬ್ಬ ಕವಿಯನ್ನು ಮರೆಯುವುದು ಅಂದರೆ ಮತ್ತೊಮ್ಮೆ ಕೊಂದಂತೆ. ಅವರ ನಂತರದ ತಲೆಮಾರಿನವರಾದ ನಾವೆಲ್ಲ ಮಾಡುವಂತಹ ಪರಮಾವಧಿ ಕೆಲಸ ಅಂದರೆ ನಮ್ಮ ಮುಂದಿನ ತಲೆಮಾರಿಗೆ ಆ ಕವಿಯ ಬದುಕನ್ನು ಮತ್ತು ಕೃತಿಯನ್ನು ದಾಟಿಸುವುದು. ಆ ಹಿನ್ನೆಲೆಯಲ್ಲಿ ಮಾತ್ರ ನಾನು ಹೇಳಿದ್ದು. ಅಂತಹ ಕೆಲಸ ಅತ್ಯಂತ ಕಡಿಮೆ. ಪಂಪನಂತಹ ವ್ಯಕ್ತಿ ಸಾವಿರಗಟ್ಟಲೆ ವರ್ಷ ಮರೆಯಾಗಿ ಹೋಗ್ಬಿಟ್ಟಿದ್ದ. ಒಬ್ಬ ಬ್ರಿಟಿಷ್ ಸಂಶೋಧಕ ಪಂಪನ ಕೃತಿಯನ್ನು ಈ ಬೆಳಕಿಗೆ ತರ್ತಾನೆ. ಆ ಅಷ್ಟರ ನಂತರದಲ್ಲಿ ವಿಶ್ವಪ್ರಸಿದ್ಧವಾದಂತಹ ಪಂಪ ಭಾರತ ನಮ್ಮ ಕೈಗೆ ಸಿಕ್ಕಿದೆ. ಅದೇ ರೀತಿ ಇನ್ನೂ ಹಲವಾರು ಕೃತಿಗಳು ಕೂಡ, ಅದು ಅಲಕ್ಷ್ಯದಿಂದ ಆಗಿರ್ಬೋದು ಅಥವಾ ತಲೆಮಾರಿಂದ ತಲೆಮಾರಿಗೆ ಸಾಗುವಾಗ ಹಸ್ತಪ್ರತಿಗಳು ಕಳೆದು ಹೋಗಿರ್ಬೋದು. ಹೀಗಾಗಿ ಎಷ್ಟೋ ಕವಿಗಳಿಗೆ ಅನ್ಯಾಯ ಆಗಿದೆ. ಪಂಪನೇ ಆದಿ ಕವಿ, 10ನೇ ಶತಮಾನ. ಪಂಪನ ಭಾಷೆ ನೋಡಿದರೆ ಅಷ್ಟರೊಳಗೆ ನೂರಾರು ಪಂಪನಂತಹ ಕವಿಗಳು ಹುಟ್ಟಿರಬೇಕು ಅಂತ ಅನ್ನಿಸ್ತು. ಅಷ್ಟು ಅದ್ಭುತವಾದಂತಹ ಭಾಷೆ ಆ ಕೊಟ್ಟಂತಹ ಪಂಪ ಮಾತ್ರ ನಮ್ಮ ಕಾಣಿಸ್ತಾನೆ. ಅದರ ಹಿಂದೆ 1.5 ಸಾವಿರ ವರ್ಷದ ಇತಿಹಾಸವೇ ಇಲ್ಲ. ಹೀಗೆ ಈ ಕವಿಯ ಕಲ್ಪನೆಗಳೆಲ್ಲ ಏನಿದಾವಲ್ಲ, ಅದೊಂದು ಭುವನ ಭಾಗ್ಯ. ಒಬ್ಬ ಕವಿ ಜನ್ಮಿಸಿದೋದು ಅಂದರೆ ಆ ಮಣ್ಣಿನ ಭಾಗ್ಯ ಅಂತ. ಯಾರು ಪ್ರಯತ್ನಪೂರ್ವಕವಾಗಿ ಒಬ್ಬ ಕವಿ ಆಗಲಿಕ್ಕೆ ಸಾಧ್ಯವೇ ಇಲ್ಲ. ಪ್ರಕೃತಿಯೇ ಕವಿಯನ್ನಾಗಿ ಅದು ಹುಟ್ಟಿಸಿರ್ತದೆ. ಆ ಕವಿಗೆ ನೀರೆರೆಯೋದು, ಪ್ರೋತ್ಸಾಹ ಕೊಡೋದು ಮಾತ್ರ ನಮ್ಮದು. ಕವಿ ಎಂದೂ ಸಾಯೋದೇ ಇಲ್ಲ, ಆತ ಅವನ ಕೃತಿಗಳಲ್ಲಿ ಜೀವಂತವಾಗಿರ್ತಾನೆ. ಇವತ್ತು ತಿಮ್ಮಪ್ಪ ಹೆಗಡೆಯವರ ಆತ್ಮಕ್ಕೆ ಇಂತಹ ಕ್ರಿಯೆಗಳಿಂದ ಅಥವಾ ಇಂತಹ ಕಾರ್ಯಕ್ರಮಗಳಿಂದ ನಿಜವಾಗಿಯೂ ಸಂತೋಷ ತಲುಪಿದೆ ಅಂತ ನನಗನ್ನಿಸ್ತದೆ. ಇವತ್ತಿನ ಈ ಪ್ರಸಂಗದ ವಿಚಾರದಲ್ಲಿ ಸಂಕ್ಷಿಪ್ತವಾಗಿ ಹೇಳೋದಾದರೆ ಈ ಪ್ರಸಂಗ ಎಷ್ಟು ಅದ್ಭುತವಾಗಿ ಮೂಡಿಬಂತು ಅಂದರೆ ಈ ಪ್ರಸಂಗವೇ ಮಾತಿನ ಮಂಟಪ. ಯಾವ ಮಾತು ಕವಿಯ ಮನಸ್ಸಿನಲ್ಲಿ ಕವಿತೆಯಾಗಿ ಸಂಗೀತವಾಗಿ ಮೂಡ್ತದೆ, ಆ ಸಂಗೀತ ಮತ್ತೆ ಮಾತಾಗಿ ನಮ್ಮೆದುರು ಕಾಣಿಸಿಕೊಳ್ಳುತ್ತದೆ. ಸಹೃದಯನಲ್ಲಿ ಅದು ಮತ್ತೆ ಕಾವ್ಯವಾಗಿ ಅರಳುತ್ತದೆ. ಒಂದು ಕಾವ್ಯದ ಆತ್ಯಂತಿಕ ಸ್ಥಿತಿಯೇ ಅದು. ಕವಿಯಲ್ಲಿ ಹುಟ್ಟಿದ ಕಾವ್ಯ ಸಹೃದಯನಲ್ಲಿ ಮತ್ತೆ ಕಾವ್ಯವಾಗಬೇಕು ಅಂತ. ಅಂತಹ ಯಶಸ್ವಿಯಾದ ಕಾರ್ಯಕ್ರಮ ಇಲ್ಲಿ ನಡೀತು. ಈ ಮಾತು ಅನ್ನೋದು ಒಂದು ಹಂತದಲ್ಲಿ ವಾಚ್ಯ ಆಗಬಾರ್ದು, ವೇದಿಕೆಯ ಎಲ್ಲ ಮಾತುಗಳು ಕೂಡ ಕಾವ್ಯವೇ ಆಗಬೇಕು. ಇವತ್ತಿನ ಈ ಅರ್ಥದ ಅರಿಕೆ ಅದೆಷ್ಟು ಅದ್ಭುತ ಆಗಿತ್ತು ಅಂದರೆ ಅದು ಒಂದು ಗದ್ಯ ಕಾವ್ಯವಾಗಿ ಅರಳಿಬಿಟ್ಟಿತು. ಅಂತಹ ಗದ್ಯಕಾವ್ಯವನ್ನು ಅರಳಿಸಿದವರು ತಿಮ್ಮಪ್ಪ ಹೆಗಡೆಯ ಮರಿಮಕ್ಕಳ ವಯಸ್ಸಿನವರು. ಅದೆಷ್ಟು ಖುಷಿ ಕೊಡ್ಬೋದು ಅವರಿಗೆ ಅಂತ ಅನ್ನಿಸ್ತದೆ. ಈಗ ದಶಕದಿಂದ ದಶಕಕ್ಕೆ ಯುವ ಸಮುದಾಯ ಎಷ್ಟು ಅದ್ಭುತವಾಗಿ ಈ ಒಂದು ಸಾಂಸ್ಕೃತಿಕವಾದಂತಹ ಯಕ್ಷಗಾನಗಳಲ್ಲಿ ಭಾಗವಹಿಸ್ತಾ ಇರೋದನ್ನು ಕಂಡರೆ ಇವತ್ತು ಹುಕ್ಕುಲಮಕ್ಕಿ ತಿಮ್ಮಪ್ಪ ಹೆಗಡೆಯವರು ಬಂದು ಬಹುಶಃ ಮನೆಗೆ ಹೋಗಿದ್ದಾರೆ. ಅತ್ಯಂತ ಖುಷಿ ಆಗ್ತಾ ಇದೆ ನಮಗೆ. ನಮ್ಮ ಕಾಲದ ಭಾಷೆಗಿಂತ ಇಷ್ಟು ಉನ್ನತವಾದ, ಇಷ್ಟು ಸುಂದರವಾದ ಭಾಷೆಯನ್ನು ಈ ಮಕ್ಕಳು ಮಾತಾಡ್ತಾರೆ ಅಂತ ನನಗೆ ಕಣ್ಣು ತುಂಬಿ ಬಂತು. ಇವತ್ತಿನ ಅರ್ಥಧಾರಿಗಳ ಭಾಷೆ ಅಷ್ಟು ಸುಂದರವಾದ, ಅಷ್ಟು ಅದ್ಭುತವಾದ, ಒಂದು ರೀತಿ ಕಾವ್ಯಾತ್ಮಕವಾದ, ವೈಚಾರಿಕವಾದ, ಬೌದ್ಧಿಕವಾದ, ಆಮೇಲೆ ಸಾಂಸ್ಕೃತಿಕವಾದಂತಹ ಎಲ್ಲ ಆಯಾಮಗಳನ್ನು ನಮ್ಮ ಈ ಅರ್ಥಧಾರರು ಇಲ್ಲಿ ಒದಗಿಸಿಕೊಟ್ಟರು. ಅದೇ ರೀತಿ ಒಂದು ನಾದಮಯ ಜಗತ್ತನ್ನು ನಮ್ಮ ಸಂಗೀತ ಕಲಾವಿದರು ಒದಗಿಸಿಕೊಟ್ರು. ನ ಅಂದರೆ ಪ್ರಾಣಾಗ್ನಿ, ದ ಅಂದರೆ ಪ್ರಾಣವಾಯು ಅಂತ ಬೇಂದ್ರೆಯವರು ಅದನ್ನು ಅರ್ಥ ಮಾಡಿದ್ದಾರೆ. ಪ್ರಾಣಾಗ್ನಿ ಮತ್ತು ಪ್ರಾಣವಾಯುಗಳ ಸಂಗಮ ಒಂದು ಸ್ಫೋಟ. ಆ ಸ್ಫೋಟವೇ ಪೃಥ್ವಿಯ ಸೃಷ್ಟಿಗೂ ಸಹಿತ ಕಾರಣ ಆಯಿತು. ಅಂತಹ ನಾದ ಸ್ಫೋಟ ಇಲ್ಲಾಗೋದ್ರ ಮೂಲಕ ಇಲ್ಲಿ ಸೇರಿದ ಜನರ ಒಳಗಿನ ಆ ಭಾವವನ್ನು ಅದ್ಭುತವಾದ ರೀತಿಯಲ್ಲಿ ತಿದ್ದಿತು ಅಂತ ಹೇಳಬಹುದು. ಕಲೆಯ ವೈಶಿಷ್ಟ್ಯವೇ ಹಾಗೆ, ಕಲೆ ಕಲಾವಿದನನ್ನೂ ತಿದ್ದುತ್ತದೆ, ಅದರ ಜೊತೆಗೆ ಸಹೃದಯನನ್ನೂ ತಿದ್ದುತ್ತದೆ. ಕಲೆ ಮತ್ತು ಸಹೃದಯ ಇಬ್ಬರೂ ಸೇರಿ ಸಂಸ್ಕೃತಿಯ ಹರಿವಿಗೆ ಕಾರಣ ಆಗ್ತಾರೆ. ಅಂಥ ಒಂದು ಸುಂದರವಾದ ಸಂಜೆಯನ್ನು ಸಂಸ್ಕೃತಿಗೆ ಮೀಸಲಾಗಿಟ್ಟು ನಮ್ಮಂತಹ
ಒಬ್ಬ ಶುಷ್ಕ ಮನೋಭಾವದಂಥವರಿಗೆ 6 ತಾಸುಗಳಷ್ಟು ಕಾಲ ಭಾವ ಲೋಕದಲ್ಲಿ ಸಂಚರಿಸುವಂತೆ ಮಾಡಿದ ಈ ತಿಮ್ಮಪ್ಪ ಹೆಗಡೆಯವರ ಕುಟುಂಬಕ್ಕೂ, ಕಲಾವಿದ ಸಮೂಹಕ್ಕೂ ಮತ್ತು ತಮ್ಮೆಲ್ಲರಿಗೂ ಹೃತ್ಪೂರ್ವಕವಾದ ಕೃತಜ್ಞತೆಗಳನ್ನು ಅರ್ಪಿಸ್ತಾ, ನನಗೆ ಈ ಯಕ್ಷರಂಗದಲ್ಲಿ ಯಾವ ಅನುಭವ ಇಲ್ಲದೆ ಹೋದರೂ ಕೂಡ ನನಗೆ ಅಧ್ಯಕ್ಷ ಸ್ಥಾನವನ್ನು ನೀಡಿ ನೀವು ಗೌರವಿಸಿದ್ದೀರಿ, ಅಂತಹ ಅಧ್ಯಕ್ಷ ಸ್ಥಾನದ ಗೌರವವನ್ನು ಕೂಡ ತಿಮ್ಮಪ್ಪ ಹೆಗಡೆಯವರ ಪದತಲಕ್ಕೆ ಅರ್ಪಿಸಿ ನನ್ನ ಮಾತನ್ನು ಮುಗಿಸ್ತೇನೆ. ಎಲ್ಲರಿಗೂ ನಮಸ್ಕಾರ. ಇದುವರೆಗೆ ಸತತ 6-7 ಗಂಟೆಗಳ ಕಾಲ ಕಾರ್ಯಕ್ರಮವನ್ನು ವೀಕ್ಷಿಸಿ ಅಧ್ಯಕ್ಷತೆಯನ್ನು ನೆರವೇರಿಸಿ ಅಧ್ಯಕ್ಷೀಯ ಭಾಷಣವನ್ನು ಮಾಡಿ ತಿಮ್ಮಪ್ಪ ಹೆಗಡೆಯವರ ಹಿರಿಮೆಯನ್ನು ಹಾಗೂ ಯಕ್ಷಗಾನದ ಮತ್ತು ಇಂದಿನ ಕಾರ್ಯಕ್ರಮದ ಮಹತ್ವವನ್ನು ಹಾಗೂ ಈ ರೂಪವನ್ನು ವರ್ಣಿಸಿದಂತಹ ಸುಬ್ರಾಯ್ ಮತ್ತಿಹಳ್ಳಿಯವರಿಗೆ ಈ ಮನೆಯ ಯಜಮಾನರ ಪರವಾಗಿ ಕಿರುಕಾಣಿಕೆಯನ್ನು ಅರ್ಪಿಸ್ತಾ ಇದ್ದೇವೆ. ತಾವು ಆಶೀರ್ವಾದ ಮಾಡಿ ಮುಂದಿನ ಜನಾಂಗದಲ್ಲಿ ಈ ಮನೆಯ ಮೊಮ್ಮಕ್ಕಳಲ್ಲಿ ಯಕ್ಷಗಾನ ಮತ್ತು ಕಲೆ ಬಗ್ಗೆ ಪ್ರೀತಿ ಮುಟ್ಟುವಂತೆ ಆಶೀರ್ವದಿಸಬೇಕೆಂದು ಕೇಳ್ಕೊಳ್ತಾ ಇದ್ದೇವೆ. ಹಾಗೆ ಇಂದಿನ ಯಕ್ಷಗಾನ ಕಾರ್ಯಕ್ರಮದ ಹಿಮ್ಮೇಳದಲ್ಲಿ ಭಾಗವತರಾಗಿ ಕೇಶವ ಬೇಡೆ ಕೊಳಗಿಯವರು ತಮ್ಮ ಅತ್ಯಮೂಲ್ಯ ಕಂಠಸಿರಿಯಿಂದ ಭಾವಪೂರ್ಣವಾಗಿ ಹಾಡಿ ಇಡೀ ಯಕ್ಷಗಾನವನ್ನು ರಂಜಿಸಿದ್ದಾರೆ. ವಿಶೇಷವಾಗಿ ಇವರು ಬೃಂದಾವನಿ ಸಾರಂಗದಲ್ಲಿ ಉಟ್ಟಳೈ ಪೈಖನೆಯ ತೊಟ್ಟಳೈ ಜರಿತಹರಿಯ ಹಾಡು, ಅದಾದ ನಂತರ ಎಂಥ ಚಲುವ ನಿಮ್ಮನು ಭೂಪರಾಗದಲ್ಲಿ ಪ್ರಾರಂಭವಾಗಿ ಮಾಲಕಂಶದಲ್ಲಿ ಮುಕ್ತಾಯವಾದದ್ದು ಅತ್ಯಂತ ಸುರೇಲ್ ಅಂದರೆ ಶ್ರುತಿಬದ್ಧವಾಗಿ ಬಂತು, ರಂಜನೀಯವಾಗಿ ಬಂತು, ಭಾವಪೂರ್ಣವಾಗಿ ಬಂತು. ಯಕ್ಷಗಾನವನ್ನು ನಮ್ಮನ್ನೆಲ್ಲ ಯಕ್ಷಗಾನ ಯಕ್ಷಲೋಕಕ್ಕೆ ಒಯ್ದಂತಹ ನಿಮಗೆ ಈ ಮನೆಯವರ ಪರವಾಗಿ ಕೃತಜ್ಞತಾಪೂರ್ವಕ ಕಿರು ಕಾಣಿಕೆ. ನೀವು ಅದನ್ನು ಸ್ವೀಕರಿಸಿ ನಮ್ಮನ್ನು ಆಶೀರ್ವದಿಸಬೇಕು. ಹಾಗೆ ಸತೀಶ್ ಹೆಗಡೆ ದಂಡಕಲ್ ಅವರು ಕೂಡ ಉತ್ತಮವಾಗಿ ಭಾಗವತಿಕೆಯನ್ನು ನಿರ್ವಹಿಸಿ ಕಾರ್ಯಕ್ರಮವನ್ನು ರಂಜಿಸಿದ್ದಾರೆ. ಅವರಿಗೂ ಕೂಡ ನಮ್ಮ ಕಿರುಕಾಣಿಕೆಗಳು, ದಯಮಾಡಿ ಸ್ವೀಕರಿಸಬೇಕು. ಮದ್ದಳೆ ವಾದಕರಾಗಿ ಶಂಕರ್ ಭಾಗವತರವರು ಅಲ್ಲಮನ ಮದ್ದಳೆಯ ವರ್ಣನೆಯನ್ನು ಮನಸ್ಸಿಗೆ ಕಟ್ಟುವಂತೆ ಬಾರಿಸಿದ್ದಾರೆ. ಮಾನ್ಯ ಕಲಾವಿದರೆ, ನಿಮ್ಮ ಮದ್ದಳೆಯನ್ನು ಕೇಳುವುದೇ ಒಂದು ಸೌಭಾಗ್ಯ. ನಮ್ಮನ್ನು ನಾದದ ಜೊತೆಗೆ ಕುಣಿಸಿದ್ರಿ ನೀವು. ನಿಮಗೆ ನಮ್ಮ ಅನಂತ ಅನಂತ ವಂದನೆಗಳು, ಜೊತೆಗೆ ನಿಮ್ಮ ಆಶೀರ್ವಾದ ನಮ್ಮೆಲ್ಲರ ಮೇಲೆ ಇರಲಿ ಅಂತ ಕೇಳ್ಕೊಳ್ತಾ ಈ ಕಿರುಕಾಣಿಕೆಯನ್ನು ಕೊಡ್ತಾ ಇದ್ದೇವೆ, ಸ್ವೀಕರಿಸಿ. ಮುಮ್ಮೇಳದಲ್ಲಿ ಇದುವರೆಗೆ ಅರ್ಥವನ್ನು ಹೇಳಿ ಶನಿ ಮಹಾತ್ಮೆಯನ್ನು ಅತ್ಯಂತ ಮನೋಜ್ಞವಾಗಿ ರೂಪಿಸಿದಂತಹ ಎಲ್ಲ ಮುಮ್ಮೇಳ ಕಲಾವಿದರಿಗೆ ಕೃತಜ್ಞತೆಯನ್ನು ಹೇಳ್ತೇನೆ. ಒಬ್ಬೊಬ್ಬರಾಗಿ ಹೆಸರು ಹೇಳ್ತಾ ಇದ್ದೇನೆ. ವಿಕ್ರಮಾದಿತ್ಯನ ಪಾತ್ರವನ್ನು ನಿರ್ವಹಿಸಿ ನಿರ್ವಹಿಸಿದಂತಹ ಶ್ರೀ ವಿದ್ವಾನ್ ವಾಸುದೇವ್ ರಂಗಭಟ್ ಅವರಿಗೆ ನಮ್ಮ ಕಿರುಕಾಣಿಕೆ. ನಿಮ್ಮ ಆಶೀರ್ವಾದ ನಮ್ಮ ಮೇಲೆ ಇರಲಿ. ಹಾಗೆ ಶ್ರೀ ವಿದ್ವಾನ್ ಗಣಪತಿ ಭಟ್ ಸಂಕದಗುಂಡಿಯವರು ಶನಿಯ ಪಾತ್ರದಲ್ಲಿ ಅತ್ಯಂತ ಮನೋಜ್ಞವಾಗಿ ಅರ್ಥ ಹೇಳಿದ್ದಾರೆ. ಅವರಿಗೆ ಕೂಡ ನಮ್ಮ ಕಿರುಕಾಣಿಕೆ. ವಿದ್ವಾನ್ ನಾರಾಯಣ ದೇಸಾಯಿ ಯಲ್ಲಾಪುರ ಇವರು ಚಂದ್ರಸೇನ ಪಾತ್ರದಲ್ಲಿ ಅತ್ಯಂತ ಮನೋಜ್ಞವಾಗಿ ಅರ್ಥ ಹೇಳಿದ್ದಾರೆ. ಅವರಿಗೆ ನಮ್ಮ ಕಿರುಕಾಣಿಕೆ. ಸನ್ಮಾನ್ಯರೇ, ನಿಮ್ಮ ಆಶೀರ್ವಾದ, ನಿಮ್ಮ ಪ್ರೋತ್ಸಾಹ ಇದೇ ರೀತಿ ನಮಗೆ ಸಿಗ್ತಾ ಇರಲಿ. ಪುರೋಹಿತನ ಪಾತ್ರದಲ್ಲಿ ವಿದ್ವಾನ್ ಚಂದ್ರಶೇಖರ ಭಟ್ ಗಾಳಿಮನೆಯವರು, ಅವರು ಈ ಕುಟುಂಬದ ಪುರೋಹಿತರು ಹೌದು, ಆಗಮಿಸಿ
ಅರ್ಥವನ್ನು ಹೇಳಿ ನಮ್ಮನ್ನು ರಂಜಿಸಿದ್ದಾರೆ. ಸನ್ಮಾನ್ಯರೇ, ನಿಮ್ಮ ಆಶೀರ್ವಾದ ಎಂದಿನಂತೆ ನಮ್ಮ ಮೇಲೆ ಇರಲಿ. ನಮ್ಮ ಕಿರು ಕಾಣಿಕೆಯನ್ನು ಸ್ವೀಕರಿಸಿ. ವಿದ್ವಾನ್ ನಾಗರಾಜ್ ಭಟ್ ಹಿರೇಕೈಯವರು ಅಲೋಲಿಕೆ ಪಾತ್ರದಲ್ಲಿ ತುಂಬ ಚೆನ್ನಾಗಿ ಅರ್ಥವನ್ನು ಹೇಳಿದ್ದಾರೆ. ಅವರಿಗೆ ಈ ಮನೆಯ ಸಂಘಟಕರ ಪರವಾಗಿ ಧನ್ಯವಾದಗಳು ಹಾಗೂ ಕಿರು ಕಾಣಿಕೆ. ಶ್ರೀ ಶ್ರೀಧರ ಹೆಗಡೆ ಚಪ್ಪರ ಮನೆಯವರು ತಮ್ಮ ಹಾಸ್ಯಮಯವಾದ ಶೈಲಿಯಿಂದ ನಂದೀ ಶೆಟ್ಟಿಯ ಪಾತ್ರವನ್ನು ನಿರ್ವಹಿಸಿದ್ದಾರೆ. ಬಹಳ ಅವರು ಹೊಸ ಎಂಟ್ರಿ, 3 ವರ್ಷಗಳಲ್ಲಿ ಅವರು ಮೊದಲನೇ ಸಾರಿ ಬರ್ತಾ ಇದ್ದಾರೆ. ಅವರಿಗೆ ನಮ್ಮ ಕೃತಜ್ಞತೆಗಳು. ಶ್ರೀ ಎಮ್ ಆರ್ ಹೆಗಡೆ ದಂಟಕಲ್ ಇವರು ಸಾಹೇಬನ ಪಾತ್ರದಲ್ಲಿ ಸಾಹೇಬರ ಭಾಷೆಯಲ್ಲಿ ಮಾತನಾಡಿ ನಮ್ಮನ್ನು ರಂಜಿಸಿದ್ದಾರೆ. ಅವರಿಗೂ ಕೂಡ ನಮ್ಮ ಕೃತಜ್ಞತೆಗಳು. ಸನ್ಮಾನ್ಯರೇ, ನಿಮ್ಮ ಪ್ರೋತ್ಸಾಹ ಮತ್ತು ಆಶೀರ್ವಾದ ನಮ್ಮ ಮೇಲೆ ಇರಲಿ. ಶ್ರೀ ಸೀತಾರಾಮ್ ಚಂದು ಅವರು ಪದ್ಮಾವತಿಯ ಪಾತ್ರದಲ್ಲಿ ಅರ್ಥ ಹೇಳಿ ಕಾರ್ಯಕ್ರಮಕ್ಕೆ ಶೋಭೆಯನ್ನು ತಂದಿದ್ದಾರೆ. ಇಲ್ಲಿದ್ದರು ಅವರಿಗೆ ಈ ಮನೆಯ ಎಲ್ಲ ಸದಸ್ಯರ ಪರವಾಗಿ ಕೃತಜ್ಞತಾಪೂರ್ವಕ ವಂದನೆ ಮತ್ತು ಕಿರುಕಾಣಿಕೆ. ಇದಲ್ಲದೆ ಈ ಕಾರ್ಯಕ್ರಮಕ್ಕೆ ಅನೇಕ ಮಹನೀಯರು ಸಹಕರಿಸಿದ್ದಾರೆ. ಧ್ವನಿವರ್ಧಕ ಹಾಗೂ ಬೆಳಕಿನ ವ್ಯವಸ್ಥೆಯನ್ನು ಶ್ರೀ ಸೌಂಡ್ ಸಿಸ್ಟಮ್ ಹೆಗ್ಗರಣೆಯವರು ನಿರ್ವಹಿಸಿ ಕಾರ್ಯಕ್ರಮಕ್ಕೆ ಸಹಕರಿಸಿದ್ದಾರೆ. ಅವರಿಗೆ ವಂದನೆಗಳು. ವೇದಿಕೆ ನಿರ್ಮಾಣವನ್ನು ಶ್ರೀ ಜಿ ಯು ಹೆಗಡೆ ತಂಗಾರ ಮನೆ ಮತ್ತು ಶ್ರೀ ವಿಘ್ನೇಶ್ವರ ಭಟ್ ಹಾಗೂ ಇತರರು ಅತ್ಯಂತ ಚಂದವಾಗಿ ನಿರ್ವಹಿಸಿ ಈ ಮಂಟಪವನ್ನು ರಚಿಸಿದ್ದಾರೆ. ಅವರಿಗೂ ನಮ್ಮ ಧನ್ಯವಾದಗಳು. ಊಟೋಪಚಾರ ನೆರವನ್ನು ನೀಡಿದಂತಹ ಶ್ರೀಮತಿ ಸುಜಾತ ಮತ್ತು ಶ್ರೀ ಸುಬ್ಬಣ್ಣ ಇವರಿಗೆ ನಾವು ಕೃತಜ್ಞರಾಗಿದ್ದೇವೆ. ಆಮಂತ್ರಣವನ್ನು ಊರಲ್ಲೆಲ್ಲ ತಲುಪಿಸಿದ ಕರ್ಕೇಸವರು ಸುಬ್ಬಣ್ಣ ಅವರಿಗೆ ಕೂಡ ಧನ್ಯವಾದಗಳು. ಕೊನೆಯದಾಗಿ ಶ್ರೋತೃವರ್ಗ, ಪಂಪ ಒಂದು ಕಡೆ ಹೇಳ್ತಾನೆ, ಕೋಗಿಲೆಯಾಗಿಯೋ ಮರಿದುಂಬೆಯಾಗಿಯೋ ಮೇನ್ ಪುಟ್ಟುವುದು ಈ ನಾಡಿನಲ್ಲಿ ಅಂತ. ಈ ಸುಂದರವಾದ ತೋಟ ಪಟ್ಟಿಗಳಿಂದ ಕಾಡು ಮೇಡುಗಳಿಂದ ಶೋಭಿಸುವಂತಹ ಈ ನಾಡಿನಲ್ಲಿ ಮರಿದುಂಬಿಯಾಗಿ ಹಾಡುವಂತಹ ಅನೇಕ ಜನರಿದ್ದಾರೆ. ಅವರು ಬಾತ್ರೂಮ್ನಲ್ಲಿಯೋ ತಮ್ಮ ಕೆಲಸದ ವೇಳೆಯಲ್ಲೋ ಹಾಡ್ಕೊಳ್ತಾ ಇರ್ತಾರೆ. ಅಂತಹ ಸಾವಿರಾರು ಜನರಿಂದ ಪ್ರೋತ್ಸಾಹದಿಂದ ಕಲಾವಿದರು ಹೊರಡ್ತಾರೆ. ಯಕ್ಷಗಾನದ ಈ ಸುಂದರವಾದ ಲೋಕವನ್ನು ಈ ಎಲ್ಲ ಶ್ರೋತೃಗಳು ಆಗಮಿಸಿ ಪ್ರೋತ್ಸಾಹಿಸಿ ರಂಜಿಸಿದ್ದಾರೆ. ಇವರೆಲ್ಲರಿಗೆ ವಂದನೆಯನ್ನು ಹೇಳ್ತಾ ಈ ವಂದನಾರ್ಥನೆ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೇವೆ. ಮಂಗಳ ಪದ್ಯದೊಂದಿಗೆ ಕಾರ್ಯಕ್ರಮ ಮುಕ್ತಾಯವಾಗ್ತದೆ. ಮಾರನಯ್ಯನ ಮಾತ ಮೀರದೆ ಗೋಕುಲ ಭೂವರಿಣ್ಯನ ಉದರದಲ್ಲಿ ಹುಟ್ಟಿ. ಮಾರನಯ್ಯನ ಮಾತ ಮೀರದೆ ಗೋಕುಲ ಭೂವರಿಣ್ಯನ ಉದರದಲ್ಲಿ ಹುಟ್ಟಿ. ವೀರ ಕಂಸಗೆ ಘೋರ ರೂಪವ ತೋರಿ, ವೀರ ಕಂಸಗೆ ತನ್ನ ಘೋರ ರೂಪವ ತೋರಿ, ಹಾರಿದೆ ಗಗನಕ್ಕೆ ಸಾರಿದೆ ಧರೆಗೆ, ಹಾರಿದೆ ಗಗನಕ್ಕೆ ಸಾರಿದೆ ಧರೆಗೆ. ಅಷ್ಟಭೂಜಗಳಿಂದ ದುಷ್ಟ ಶುಂಭನ ಕೊಂದು, ಅಷ್ಟಭುಜಗಳಿಂದ ದುಷ್ಟ ಶುಂಭನ ಕೊಂದು, ಲೋಕವ ಪಾಲಿಪ ಮಾತೆಗೆ
ಬೆಳಗ್ಗೆ